ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನದ ಚಿಂತನೆಯ ವಿಷಯ, ನಮ್ಮ ನಡೆ ಪೂರ್ಣತ್ವದ ಕಡೆಗೆ ಅಂತ. ನಮ್ಮ ಜೀವ ಒಂದು ಪ್ರಯಾಣ, ಹೋಗ್ತಾ ಇದ್ದೇವೆ ನಾವು ಹುಟ್ಟಿನಿಂದ ಸಾಯುವವರೆಗೆ. ಈ ಪ್ರಯಾಣದಲ್ಲಿ ಯಾವ ಕಡೆಗೆ ನಡೀತಿದ್ದೇವೆ ನಾವು ಅಂತ, ಎಲ್ಲಿ ನಡೀತಿದ್ದೇವೆ ಅಂತ. ಈ ಪ್ರಯಾಣದಲ್ಲಿ ಬೇರೆ ಬೇರೆ ಸ್ಟೇಷನ್ಗಳು ಬರ್ತವೆ. ಹುಟ್ಟಿದೆ, ಎಜುಕೇಷನ್ ಮಾಡಿದೆ, ಕೆಲಸಕ್ಕೆ ಸೇರಿದೆ, ಮದುವೆ ಆಯಿತು, ಮಕ್ಕಳಾಯಿತು, ಮುದುಕ ಆದೆ, ಸತ್ತೆ. ಇದು ಪ್ರಯಾಣ, ಇದೆಲ್ಲರಿಗೂ ಇದೆ ಸ್ಟೇಷನ್ಗಳು. ಆದರೆ ಗುರಿಯಲ್ಲಿ ಅಂತ, ಎಲ್ಲಿ ಹೋಗ್ತಾ ಇದ್ರೆ, ಯಾವ ಕಡೆ ಹೋಗ್ತಾ ಇದ್ದೀರ ಅಂತ. ಸ್ಟೇಷನ್ಗಳು ಎಲ್ಲ ಸೇಮ್, ಎಲ್ರಿಗೂ ಅದೇ ಸ್ಟೇಷನ್ಗಳು, ನನಗೂ ಅಷ್ಟೇ ನಿಮಗೂ ಅಷ್ಟೇ, ಎಲ್ರಿಗೂ ಅದೇ ಸ್ಟೇಷನ್ಗಳು. ಆದರೆ ಹೋಗ್ತಾ ಇರೋದು ಎಲ್ಲಿಗೆ, ಯಾವ ಕಡೆ ಹೋಗ್ತಾ ಇದ್ದೀವಿ ನಾವು, ನಮ್ಮ ನಡೆ ಯಾವ ಕಡೆ ಅಂತ ಪ್ರಶ್ನೆ. ಜೀವನಕ್ಕೆ ಏನಾದ್ರೂ ಒಂದು ಗುರಿ ಇದೆಯಾ, ಉದ್ದೇಶ ಇದೆಯಾ? ಆ ಉದ್ದೇಶ ಇದ್ರೆ ಏನು, ಯಾವ ಕಡೆ ನಾವು ಹೋಗ್ತಾ ಇದ್ದೇವೆ? ಇದರ ಬಗ್ಗೆ ಚಿಂತನೆ. ನಮ್ಮ ಜೀವನಕ್ಕೆ ಏನು ಗುರಿ ಇದೆಯಪ್ಪ? ನಿಮ್ಮ ಜೀವನಕ್ಕೆ ಗುರಿ ಇದೆಯಾ, ಉದ್ದೇಶ ಇದೆಯಾ? ಪರ್ಪಸ್ ಆಫ್ ಲೈಫ್ ಇದೆಯಾ? ಜೀವನಕ್ಕೆ ಉದ್ದೇಶ ಇದೆಯಾ? ಏನೋ ಉದ್ದೇಶ ಇದ್ರೆ ಎವಾಲ್ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಅಭಿವೃದ್ಧಿನೋ ಅಥವಾ ಏನೋ ವಿಕಾಸ. ವಿಕಾಸ ಹೊಂದುವುದು ನಮ್ಮ ಜೀವನದ ಗುರಿ. ಏನು ವಿಕಾಸ ಹೊಂದುವುದು? ಎಲ್ಲಿಗೆ ವಿಕಾಸ ಆಗ್ತೀರಾ? ಎಷ್ಟುವರೆಗೆ ವಿಕಾಸ ಆಗ್ತೀರಾ? ಆ ವಿಕಾಸಕ್ಕೊಂದು ಕೊನೆ ಇದೆಯೋ? ತಿಳಿದು ಆರ್ಗನ್ಸ್ ಆರ್ ದೇಹ ಗಟ್ಟಿ ಉಂಟಾಗಿರೋರಿಗೆ ವಿಕಾಸ ಹೊಂದುವುದು ಓಕೆ, ನಮ್ಮ ಶರೀರ ಗಟ್ಟಿ ಉಂಟಾಗಿರೋರಿಗೆ ವಿಕಾಸ ಹೊಂದುವುದು ಜೀವನದ ಗುರಿ, ಜೀವನದ ಉದ್ದೇಶ. ಹೌದಾ? ವಿಕಾಸ ಯಾಕೆ ಆಗ್ತೀರ? ವಿಕಾಸ ಯಾಕೆ ಆಗಬೇಕು? ವಿಕಾಸ ಆಗಬೇಕು ಅನ್ನೋದು ಉದ್ದೇಶ ಅಂತ ಹೇಳಿದೆ. ವಿಕಾಸ ಆಗೋ ಉದ್ದೇಶ ಏನು? ವಿಕಾಸ ಆಗಿ ಒಂದು ಉದ್ದೇಶ ಇದೆಯಾ? ಹುಟ್ಟು ಸಾವುಗಳನ್ನ ದಾಟಲಿಕ್ಕೆ ಅಂತ ಹೇಳಿದೆ, ಜನನ ಮರಣಗಳನ್ನು ದಾಟಲಿಕ್ಕೆ ಅಂತ ಹೇಳಿದೆ. ಸೊ ವಿಕಾಸ ಆಗುದಂತ ಹುಟ್ಟು ಸಾವುಗಳನ್ನು ಹೇಗೆ ದಾಟಲಿಕ್ಕೆ ಸಾಧ್ಯ? ಅಥವಾ ಹುಟ್ಟು ಸಾವುಗಳನ್ನು ದಾಟೋದೇ ಉದ್ದೇಶವೋ ಗುರಿಯೋ? ಜೀವನಕ್ಕೊಂದು ಉದ್ದೇಶ ಇದೆಯಾ, ಗುರಿ ಇದೆಯಾ? ಜೀವನ ಯಾವ ಕಡೆ ಹೋಗ್ತಾ ಇದೆ? ವಿಕಾಸ ಹೊಂದುವ ಕಡೆ ಅಂತ ಹೇಳಿದೆ ಒಂದು, ಹುಟ್ಟು ಸಾವುಗಳನ್ನು ದಾಟುವುದರ ಕಡೆಗೆ ಅಂತ ಇನ್ನೊಬ್ರು ಹೇಳಿದರು. ಪ್ರಶ್ನೆ ಅಂದರೆ ಯಾಕೆ ಅಂತ. ಯಾಕೆ ನಾವು ಬದುಕು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಏನಾದ್ರು ಒಂದು ಉದ್ದೇಶ ಇದೆಯೋ, ಗುರಿ ಇದೆಯೋ, ಡೈರೆಕ್ಷನ್ ಇದೆಯೋ? ಇದರದ್ದು ಯಾವುದು? ಜೀವನ ಯಾವ ಕಡೆ ಹೋಗ್ತಾ ಇದೆ? ಉನ್ನತಿಯ ಕಡೆಗೆ. ಈಗ ಮೂರು ಉತ್ತರ ಬಂದು ನನಗೆ, ಉನ್ನತಿಯ ಕಡೆ ಒಂದು, ವಿಕಾಸದ ಕಡೆ ಒಂದು, ಕಡೆಗೆ ಹುಟ್ಟು ಸಾವುಗಳನ್ನು ದಾಟುವ ಕಡೆ ಒಂದು. ಉನ್ನತದಲ್ಲಿ ಏನು ಉನ್ನತಿ? ಅದು ಎಲ್ಲಿಯವರೆಗೆ, ಎಲ್ಲಿವರೆಗೆ ಉನ್ನತಿ? ಅದೇ ಗುರಿ ಏನು? ಪ್ರಶ್ನೆ ಅದೇ ಕೇಳ್ತಾ ಇರ್ತಾರೆ, ಗುರಿ ಏನು ಅಂತ. ವಿ ರಿಯಲೈಸ್ ಅವರ್ ಆತ್ಮ. ಯಾಕೆ? ಅದು ನಮ್ಮ ನಿಜ ಸ್ವರೂಪ ಯಾಕೆ ರಿಯಲೈಸ್ ಮಾಡಬೇಕು? ಎಂಡ್ ಆಫ್ ಇಟ್ ಯಾಕೆ ಅಂತ ಪ್ರಶ್ನೆ. ಸೊ ಜೀವನ ಇಡೀ ನಮ್ಮ ಎಲ್ಲರ ಜೀವನ,
ನಮ್ದು ಮಾತ್ರ ಅಲ್ಲ, ಪಶು ಪಕ್ಷಿಗಳು ಎಲ್ಲರ ಜೀವನ ಒಂದೇ ಕಡೆ ಹೋಗ್ತಾ ಇದೆ. ಸ್ಟೇಷನ್ಗಳ ಮಾತ್ರ ಬೇರೆ ಬೇರೆ. ಏನು ಸಂತೋಷ ಹುಡುಕ್ತಾ ಇದೆ? ಪ್ರತಿಯೊಬ್ಬರು ಸಂತೋಷವನ್ನು ಹುಡುಕೋದು ಅಷ್ಟೇ. ಮನುಷ್ಯರು ಮಾತ್ರ ಅಲ್ಲ, ಇಡೀ ಜೀವನದ ಪ್ರವಾಹ ಇದೆಯಲ್ಲ, ಮನುಷ್ಯರು ಪ್ರಾಣಿಗಳು ಎಲ್ಲರೂ ಸಂತೋಷದ ಕಡೆ ಹೋಗ್ತಾ ಇದ್ದಾರೆ. ಎಲ್ಲಿ ಸಿಗತ್ತೋ ಅಲ್ಲಿ ಒಂದು ಹೊಟ್ಟೆಗೆ ಅನ್ನ ಸ್ವಲ್ಪ ಸಿಕ್ಕಿದ್ರೆ ಸಂತೋಷ, ಅದಕ್ಕೆ ಸರಿ ಆಯ್ತಾ? ಆ ಸಂತೋಷದ ಡೆಫಿನೇಷನ್ ಮಾತ್ರ ಚೇಂಜ್ ಆಗ್ತಾ ಹೋಗ್ತದೆ, ಬದಲಾಗ್ತಾ ಹೋಗ್ತದೆ. ಸಂತೋಷ ಅಥವಾ ಆನಂದ ಅಂದ್ರೆ ಏನು ಅಂತ ಬದಲಾವಣೆ ಮಾಡ್ತಾ ಹೋಗ್ತದೆ. ಆದರೆ ಹೋಗ್ತಾ ಇರೋದು ಒಂದೇ ಕಡೆ, ಏನದು? ಸಂತೋಷದ ಕಡೆ. ಸಂತೋಷದ ಕಡೆ ನಮ್ಮ ನಡೆ. ಇನ್ನೊಂದು ಇದೆ ಸಂತೋಷ ಮಾತ್ರ ಅಲ್ಲ, ದುಃಖದಿಂದ ಬಿಡುಗಡೆ. ದುಃಖದಿಂದ ಬಿಡುಗಡೆ ಸಂತೋಷದ ಕಡೆ, ಇದು ಜೀವನದ ನಡೆ. ಒಪ್ಕೊಂಡ್ರ? ದುಃಖ ಬೇಡ ನಮಗೆ, ಸಂತೋಷ ಬೇಕು. ಜೀವನ ಸಂತೋಷವನ್ನು ಹೋಗ್ತಾ ಇದೆ. ಹಾ, ದುಃಖ ನಿವೃತ್ತಿ ಆಗಬೇಕು, ಆನಂದ ಪ್ರಾಪ್ತಿ ಆಗಬೇಕು. ಅದಕ್ಕೋಸ್ಕರ ನಮ್ಮ ಜೀವನದ ಪ್ರಯಾಣ, ಈ ಪ್ರಯಾಣದಲ್ಲಿ ಇದೊಂದು ಟ್ರೈನ್ನ ಪ್ರಯಾಣನೋ ಅದು ಬಸ್ಸಿನ ಪ್ರಯಾಣ ಅಂತಿಕೊಂಡ್ರೆ, ಸ್ಟೇಷನ್ಗಳು ಎಲ್ಲರಿಗೂ ಅದೇ ಸೇಮ್, ಎಲ್ಲರಿಗೂ ಅದೇ ಸ್ಟೇಷನ್ಗಳು. ಸ್ಟೇಷನ್ ಯಾವುದು? ಹುಟ್ಟುವುದು, ಎಜುಕೇಷನು, ಕೆಲಸ, ಮದುವೆ ಆಗೋದು, ಮುದುಕ ಆಗೋದು, ಹಾಸ್ಪಿಟ್ಲಿಗೆ ಸೇರೋದು, ಕಡೆಗೆ ಮಸಣದ ಕಡೆ ಪ್ರಯಾಣ. ಸ್ಟೇಷನ್ಗಳು ಇಷ್ಟೇ ಆಯ್ತಾ? ಪ್ರಯಾಣದ ಗುರಿನೂ ಒಂದೇ. ಪ್ರಯಾಣದ ಗುರಿ ಏನು? ನಮ್ಮ ನಡೆ ಆನಂದದ ಕಡೆ, ದುಃಖದಿಂದ ಬಿಡುಗಡೆ ಆಯ್ತಾ? ಸೊ ಈ ಪ್ರಯಾಣ ಮಾಡ್ತೇವೆ ಎಲ್ಲರಿಗೂ, ಎಲ್ಲ ಪ್ರಾಣಿಗಳಿಗೂ ಅಷ್ಟೇ, ಮನುಷ್ಯರಿಗಷ್ಟೇ. ಇದೇ ಸ್ಟೇಷನ್ಗಳು. ಒಂದೇ ಒಂದು ಕೆಲಸ ಅಂದರೆ ಅವ್ರು ಎಜುಕೇಷನ್ ಇದಕ್ಕೆ ಎದಕ್ಕೆ ಹೋಗಲ್ಲ, ಕೆಲಸಕ್ಕೆ ಹೋಗಲ್ಲ. ಯಾವುದಕ್ಕೆ? ಎಜುಕೇಷನ್ಗೆ ಹೋಗಲ್ಲ. ಅವರು ಲೈಫಲ್ಲಿ ಕಲಿತಾರೆ ಪ್ರಾಣಿಗಳು, ನಮಗಿಂತ ಚೆನ್ನಾಗಿ ಕಲಿತಾವ ಬದುಕು ಹೇಗೆ ಅಂತ. ಅದನ್ನು ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲರಿಗೂ ಇದೇ ಸ್ಟೇಷನ್ ಲೈಫಲ್ಲಿ, ಈ ಪ್ರಯಾಣದಲ್ಲಿ ಆಯಿತಾ? ಈಗ ಹೆಚ್ಚಿನವರು ಇಲ್ಲಿ ಕೂತ್ಕೊಂಡವರೆಲ್ಲ ಮೂರ್ನಾಲ್ಕು ಸ್ಟೇಷನ್ ಮುಗಿಸ್ಬಿಟ್ಟಿದ್ದೀರ, ಇನ್ನೊಂದು ಎರಡು ಸ್ಟೇಷನ್ ಉಳ್ಕೊಂಡಿದೆ ಅಷ್ಟೇ. ಎಲ್ಲ ಸ್ಟೇಷನ್ ಹೆಚ್ಚಿನ ಆಗ್ಬಿಟ್ಟಿದ್ದಾರೆ ಆಯ್ತಾ? ಸೊ ಸಂತೋಷದ ಕಡೆಗೆ ಯಾಕೆ ಸಂತೋಷ ಬೇಕು ನಮಗೆ ಅಂತ ಪ್ರಶ್ನೆ. ಸಂತೋಷದ ಕಡೆಗೆ ನಮ್ಮ ನಡೆ ಕರೆಕ್ಟು, ದುಃಖದಿಂದ ಬಿಡುಗಡೆ ನಮಗೆ ಉದ್ದೇಶ ಕರೆಕ್ಟು, ಯಾಕೆ ಅಂತ ಪ್ರಶ್ನೆ. ಯಾಕೆ ಬೇಕು ನಮಗೆ ಸಂತೋಷದ ಕಡೆಗೆ? ಯಾಕೆ ನಮ್ಗೆ ದುಃಖದಿಂದ ಬಿಡುಗಡೆ ಆಗಬೇಕು? ಯಾಕೆ ಬೇಕು? ಯಾಕೆ ಸಂತೋಷದ ಕಡೆಗೆ ಹೋಗ್ತಾ ಇದ್ದೀರಾ? ಯಾಕೆ ಬೇಕು ನಮ್ಗೆ ಸಂತೋಷ? ಯಾಕೆ ಬೇಕು ನಮ್ಗೆ ಆನಂದ? ಆತ್ಮಸ್ವರೂಪ. ಅದು ಆತ್ಮಸ್ವರೂಪ ಅಂತ. ಅದೇನದು ಆತ್ಮಸ್ವರೂಪ ಅಂದ್ರೆ? ಆತ್ಮಸ್ವರೂಪ ಆನಂದ. ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು? ಆತ್ಮ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು? ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನೋ? ಜೀವ ಆತ್ಮಸ್ವರೂಪವನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜೀವಾತ್ಮದಿಂದ ಆತ್ಮಸ್ವರೂಪ ಹೋಗೋದೇ ಆನಂದ ಅಂತ ಹೇಳ್ತಾರೆ. ಓಕೆ, ಬಿಡುಗಡೆ ಆಗಬೇಕು. ಸೊ ಮಾಯೆಯಿಂದ ಬಿಡುಗಡೆ ಆಗಬೇಕು, ಆತ್ಮಸ್ವರೂಪದ ಕಡೆ ಹೋಗಬೇಕು, ಅದು ಆನಂದ ಅಂತ. ಸೊ ಆನಂದ ಅಂದರೆ ಅದು ಅನಂತ ಶಬ್ದದಿಂದ ಬಂದಿದೆ. ಅನಂತವಾದ ಯಾವುದೋ ಅದು ಆನಂದ. ಓಕೆ, ಅನಂತವಾದ ಯಾವುದೋ ಅದು ಆನಂದ. ಈಗ ನಾವಿದ್ದೇನಲ್ಲ ಅದು ಸೀಮಿತ. ನಾನೀಗ ಸೀಮಿತ ಆಗಿದ್ದೇನೆ, ನನಗೆ ಅನಂತ ಬೇಕು, ಅನಂತದ ಕಡೆ ಪ್ರಯಾಣ ಬೇಕು.
ಸಂತೋಷ ಆದಾಗ ಏನಾಗುತ್ತೆ, ಒಂದು ಕ್ಷಣ ನನ್ನ ಎಲ್ಲ ಬೌಂಡ್ರಿಗಳು ಕಚ್ಚಿಕೊಡ್ತವೆ, ನನ್ನ ಎಲ್ಲ ಪರಿಮಿತಿ ಹೋಗ್ಬಿಡುತ್ತೆ, ನನಗೆ ಎಕ್ಸ್ಪ್ಯಾಂಡ್ ಫೀಲಿಂಗ್ ಬರ್ತದೆ, ನನ್ನ ಎಲ್ಲ ಪರಿಮಿತಿಗಳು ಮರ್ತು ಹೋಗ್ಬಿಡ್ತಾರೆ. ಸಂತೋಷ ಆದರೆ ಏನೋ ಒಂದು ಸಿಕ್ಕಿದಾಗ ಸಂತೋಷ, ಏನೋ ಸಿಕ್ಕಿದಾಗ ಸಂತೋಷ, ಆ ಎಲ್ಲ ಪರಿಮಿತಿಗಳು ಕಳ್ಚಿಕೊಳ್ತಾವೆ. ಆ ಎಲ್ಲ ಪರಿಮಿತಿಗಳು ಕಳ್ಚಿಕೊಂಡಾಗ ನನಗೆ ನನ್ನ ಸೀಮಿತ ಅಥವಾ ಪರಿಮಿತ ಸ್ವಭಾವ ಮರೆತು ಹೋಗ್ತದೆ. ಅದಕ್ಕೋಸ್ಕರ ಆನಂದದ ಸಂತೋಷದ ಕಡೆ ನಮ್ಮ ನಡೆ, ಯಾಕಂದ್ರೆ ನನಗೆ ಬೌಂಡ್ರಿ ಇಷ್ಟ ಇಲ್ಲ, ಪರಿಮಿತಿ ಇಷ್ಟ ಇಲ್ಲ, ಲಿಮಿಟೇಷನ್ ಇಷ್ಟ ಇಲ್ಲ. ಒಂದು ಪ್ರಾಣಿಗೆ ಸಮೇತ ಲಿಮಿಟೇಷನ್ ಇಷ್ಟ ಇಲ್ಲ, ಅದು ಕಟ್ಟಿ ಆಗಿಬಿಟ್ಟರೆ ದುಃಖ ಬರ್ತದೆ. ಎಲ್ಲಿ ಪರಿಮಿತಿ ಇದೆ ಅಲ್ಲಿ ದುಃಖ ಇದೆ, ಎಲ್ಲಿ ಪರಿಮಿತಿ ಇಲ್ಲ, ಎಲ್ಲಿ ಬೌಂಡ್ರಿ ಇಲ್ಲ, ಅಲ್ಲಿ ಆನಂದ ಇದೆ. ಸೊ ಹಾಗಿದ್ರೆ ನಮ್ಮ ನಿಜವಾದ ಪ್ರಯಾಣ ಯಾವುದು, ಆ ಪರಿಮಿತಿಯನ್ನು ಕಳ್ಚ್ಕೋಬೇಕು. ಆ ಪರಿಮಿತಿ ನಮಗೆ ಬಂಧನ ಆದ ಕಾಣ್ತದೆ, ಆ ಬಂಧನದಿಂದ ಕಳ್ಚ್ಕೊಳ್ಳೋದಕ್ಕೆ ನಮ್ಮ ಜೀವನ ಪ್ರಯಾಣ. ಅದನ್ನು ವಿಕಾಸ ಅಂತ ಯಾರು ಹೇಳಿದರು, ವಿಕಾಸ ಅಂದರೆ ಅರಳುದು, ಏನು ನನ್ನಲ್ಲಿದೆ ಅದು ಅರಳುದು. ಇನ್ನೊಬ್ಬರು ಹೇಳಿದ್ರು ಹುಟ್ಟು ಸಾವುಗಳಿಂದ ಬಿಡುಗಡೆ ಅಂತ ಹೇಳಿ, ಆಯ್ತಾ. ಇನ್ನೊಬ್ಬರು ಹೇಳಿದರು ಆತ್ಮನ ಕಡೆಗೆ, ಆತ್ಮ ಜೀವಾತ್ಮ ಪರಮಾತ್ಮನ ಸೇರಬಹುದು. ಸೊ ಇದು ಮೂರು ಒಂದೇ ಉದ್ದೇಶ, ನನ್ನ ಪರಿಮಿತಿ ಕಡಿಮೆ ಆಗ್ತಾ ಹೋಗಬೇಕು, ನನ್ನ ಲಿಮಿಟೇಷನ್ ಗೊತ್ತಾ ಹೋಗಬೇಕು. ಇದಕ್ಕೋಸ್ಕರ ನನ್ನ ಪ್ರಯತ್ನ. ಈಗ ಪ್ರಶ್ನೆ ಅಂದರೆ ನನ್ನ ಲಿಮಿಟೇಷನ್ ಹೋಗಬೇಕಾದ್ರೆ ನಾನು ಯಾರು ಅಂತ ತಿಳ್ಕೋಬೇಕು. ನಾನು ಯಾರು ಅಂತ ತಿಳ್ಕೊಳ್ಳೋದು, ಯಾಕಂದ್ರೆ ನನ್ನ ಲಿಮಿಟೇಷನ್ ಹೋಗಬೇಕಾದ್ರೆ ನನಗೆ ಲಿಮಿಟೇಷನ್ ಏನಿದೆ ಅಂತ ಗೊತ್ತಾಗಬೇಕು ಮೊದಲು, ಆಮೇಲೆ ಲಿಮಿಟೇಷನ್ ಹೋಗೋದು ಮೊದಲು ಅಲ್ವಾ. ಆ ಲಿಮಿಟೇಷನ್ ಏನಿದೆ, ಆ ಲಿಮಿಟೇಷನ್ ನಾನು ಕಳ್ಚ್ಕೊಳ್ಳೋದು ಹೇಗೆ, ಇದರ ಚಿಂತನೆ ಮಾಡಬೇಕು. ಇಲ್ದಿರ ಪ್ರಯಾಣ ಮಾಡ್ತಾ ಇದ್ದೇವೆ, ಯಾತಕ್ಕೆ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ. ಇದು ಸಾಮಾನ್ಯ ಜನರ ದಾರಿ. ಮುಲ್ಲಾ ನಸೀರುದ್ದೀನ್ ಅಂತ ವೈದ್ಯ ಇಲ್ಲಿ ಮಿಡ್ಲ್ ಈಸ್ಟಲ್ಲಿ, ಅವನು ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದ, ಓಡ್ತಾ ಇದ್ದ. ಅವನ ಫ್ರೆಂಡ್ ಒಬ್ಬರು ಅವ್ನು ಮೀಟ್ ಮಾಡಿ ಬರ್ತಾರೆ ಮಾತಾಡಲಿಕ್ಕೆ, ಇವನು ಕತ್ತೆ ಮೇಲೆ ಓಡ್ತಾ ಇದ್ದ, ಆಯ್ತಾ. ಅವ್ನ ಫ್ರೆಂಡ್ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ, ಇಲ್ಲೆಲ್ಲ ನನ್ನ ಟೈಮ್ ಇಲ್ಲ ಅಂತ ಓಡ್ತಾ ಇದ್ದಾರೆ. ಪಾಪ ಅವ್ನ ಫ್ರೆಂಡ್ ಅವನ ಹಿಂದೆ ಓಡ್ಬಂದ, ಸುಮಾರು ಸುಸ್ತಾಯಿತು. ಓಕೆ, ಆ ಮುಲ್ಲ ಅನಿಸ್ತಿದ್ರೆ ಕತ್ತೆ ಮೇಲೆ ಕುತ್ಕೊಂಡು ತಲೆಯಲ್ಲಿ ವ್ಯಾಪಾರ ವಿಷಯ ಆಲೋಚನೆ ಮಾಡ್ತಾನೆ. ಅವ್ನು ವ್ಯಾಪಾರ ಬಿಸ್ನೆಸ್ ಅವನು ಬಹಳ ಕಷ್ಟಪಟ್ಟು ಅವ್ನ ಫ್ರೆಂಡ್ ಅವನಿಗೆ ಸೇರಿದ. ಮುಲ್ಲ ನಿಂದ್ರೆ ಮಾತಾಡ್ಬೇಕಂತ, ನೀನು ಎಲ್ಲೋ ಓಡ್ತಾ ಇದ್ದೀಯಲ್ಲಪ್ಪ, ಎಲ್ಲಿ ಹೋಗ್ತಾ ಇದ್ದೀನಿ ನೀನು ಅಂತ, ಎಲ್ಲಿ ಹೋಗ್ತಾ ಇದ್ದೀನಿ ನೀನು ಅಂತ. ಅಷ್ಟು ದುಂದ್ರೆ ಕರಿತಾ ಇದ್ದೀನಿ ಅದು ಕೇಳ್ತಾ ಇಲ್ಲ ನಿನಗೆ, ಎಲ್ಲೋ ಹೋಗ್ತಾ ಇದೆಯಾ. ಅಯ್ಯೋ ಮುಲ್ಲ ಹೇಳ್ತಾ ಇದ್ದೀನಿ, ನನಗೆ ಕತ್ತೆ ಹೋಗ್ತಾ ಇದ್ದೀನಿ ಸ್ವಾಮಿ ಅಂತ. ಕತ್ತೆ ಕೂತ್ಕೊಂಡಿದ್ದಾನೆ ಅವನು. ನಮ್ಮ ಜೀವನ ಹೇಗಾಗ್ಬಿಟ್ಟಿದೆ ಅಂದರೆ, ನಾವು ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೇವೆ ನಮ್ಮ ವ್ಯಾಪಾರದಲ್ಲಿ, ಜೀವನ ವ್ಯಾಪಾರದಲ್ಲಿ, ಯಾವ ಕಡೆ ಹೋಗ್ತಾ ಇದ್ದೇವೆ, ಎಲ್ಲಿ ಹೋಗ್ತಾ ಇದ್ದೇವೆ ಅನ್ನೋ ಚಿಂತನೆ ಇಲ್ಲ. ಇದು ಸಾಮಾನ್ಯ ಜನರ ಜೀವನ. ಸೊ ನಮಗೆ ಪರಿಮಿತಿ ಇದೆ ಅನ್ನೋ ಭಾವನೆ ಇದೆ, ಅದರ ಪರಿಮಿತಿ ಏನು ಅಂತ ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಂಡು ಆ ಪರಿಮಿತಿಯನ್ನು ಕಳ್ಚಿಕೊಳ್ಳೋದಕ್ಕೆ ಟೈಮ್ ಇಲ್ಲ. ಆ ಏನು ಪರಿಮಿತಿ ಇದೆ ನನಗೆ, ಏನು ನನಗೇನು ಪರಿಮಿತಿ ಇದೆ, ಆ ಪರಿಮಿತಿಯ ಪರಿಮಿತಿಯನ್ನು ಕಳ್ಚಿಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ. ನಮ್ಮೆಲ್ಲರಿಗೆ ಮೂರು ಮುಖಗಳಿದ್ದಾವಪ್ಪ, ಮೂರು ಮುಖಗಳು. ಮೊದಲನೇ ಮುಖ ಬಹಿರ್ಮುಖ, ಎರಡನೇ ಮುಖ ಒಳಮುಖ. ಬಹಿರ್ಮುಖ ಅಂದ್ರೆ ಏನು, ಹೊರಗಿನ ಮುಖ, ಹೊರಗಿನ ಮುಖ. ಅದೇ ಹೊರಗಿನ ಮುಖ ನಮಗೆ ನಮ್ಮ ಬಗ್ಗೆ ಸಮಾಜ ಏನ್ ತಿಳಿದುಕೊಳ್ಳುತ್ತಲ್ಲ, ಆ ಸಮಾಜಕ್ಕೆ ಸರಿಯಾಗಿ ನಾನು ಹೇಗಿರೋದು, ಅದು ಹೊರಗಿನ ಮುಖ.
ನಮ್ಮ ಬಗ್ಗೆ ಸಮಾಜ ಏನು ಹೇಳ್ತಾ ಇದೆ ಮತ್ತು ಆ ಸಮಾಜಕ್ಕೆ ಸರಿಯಾಗಿ ನನ್ನ ಜೀವನ ಹೇಗೆ ಮಾಡಬೇಕು ಅಂದರೆ ನನ್ನ ಬಗ್ಗೆ ಸಮಾಜ ಏನು ಯೋಚನೆ ಮಾಡ್ತಾ ಇದೆ ಅದು ನನ್ನ ಹೊರಮುಖ ಬಹಿರ್ಮುಖ. ಕಡೆಗೆ ಒಳಮುಖ ಅಂತ ಓದಿದೆ, ಅದೆಂತ ಒಳಮುಖ? ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆನಲ್ಲ ಅದು ಒಳಮುಖ. ಒಂದು ಬಹಿರ್ಮುಖ, ಇನ್ನೊಂದು ಒಳಮುಖ. ಬಹಿರ್ಮುಖ ಸಮಾಜದ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಹಾಗೆ ಹೇಗೆ ಜೀವನ ಮಾಡೋಣ ಅಂತ. ಇನ್ನೊಂದು ಒಳಮುಖ, ನನ್ನ ಬಗ್ಗೆ ನಾನು ಏನು ಯೋಚನೆ ಮಾಡ್ತಿದ್ದೆ ಅಂತ. ಎರಡು ಮುಖಗಳು. ಮೊದಲು ಬಹಿರ್ಮುಖದ ಬಗ್ಗೆ ಆಲೋಚನೆ ಮಾಡೋಣ. ಹೊರಗಿರ್ಮುಖ ಒಂದು ರಾಜರ ಆಸ್ಥಾನ. ಆ ರಾಜರ ಆಸ್ಥಾನಕ್ಕೆ ಒಬ್ಬ ಪಂಡಿತರಿಗೆ ಆಹ್ವಾನ ಬರ್ತದೆ. ರಾಜರ ಆಸ್ಥಾನದಲ್ಲಿ ಊಟ. ಸೊ ಈ ಪಂಡಿತರಿಗೆ ಆಹ್ವಾನ ಬಂದಾಗ ಪಂಡಿತರ ಪಾಪ ಬಡವರು ಒಂದು ಸಾಧಾರಣ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ. ಹೋದರೆ ಆ ರಾಜರ ಆಸ್ಥಾನದಲ್ಲಿ ದೊಡ್ಡ ಕ್ಯೂ ಇದೆ. ಆ ಸೇವಕ ಇದ್ದಾರೆ, ಗೇಟ್ ಕೀಪರ್, ಇವನು ಲಾಸ್ಟ್ ನಿಲ್ಲಿಸ್ತಾನೆ ಅಲ್ಲಿ ನಿಲ್ಲಪ್ಪ ಅಂತ. ಕ್ಯೂ ಬಹಳ ಉದ್ದ ಇದೆ, ದೊಡ್ಡ ಕ್ಯೂ. ಇವ್ರು ನೋಡ್ತಾರೆ ಇವತ್ತು ಊಟ ಸಿಗುತ್ತೋ ಇಲ್ಲ ಅದು ಗ್ಯಾರಂಟಿ ಇಲ್ಲ. ಆ ಕ್ಯೂನದ ಕಾದ್ರೆ ದೊಡ್ಡ ಉಸ್ಕಿದೆ. ಕಡೆಗೆ ಏನು ಮಾಡಿದ್ರು, ಹೋದರು ಮನೆಗೆ ಹೋದರು. ಮನೆಗೆ ಹೋಗ್ಬಿಟ್ಟು ಒಂದು ಮದುವೆ ಕಾಲದಲ್ಲಿ ಒಳ್ಳೆ ರೇಷ್ಮೆದು ಪಂಚೆ ಶಾಲು ಮತ್ತು ಪೇಟ ಇತ್ತು. ಆ ಪಂಚೆ ಶಾಲು ರೇಷ್ಮೆ ಪೇಟ ಹಾಕೊಂಡು ಬಂದರು. ಈಗ ಅದೇ ಗೇಟ್ ಕೀಪರ್, ಅದೇ ಸೇವಕ ಇವ್ರು ನೋಡ್ತಾರೆ, ಏ ಮುಂದೆ ಬನ್ನಿ ಅಂತ, ಮುಂದೆ ಕೂತ್ಕೊಳ್ರಿ ಅಂತ. ಹೋಗಿ ಮುಂದೆ ನಿಲ್ಲಿಸ್ಬಿಡ್ತಾರೆ, ಹೆಚ್ಚು ಕಡಿಮೆ ರಾಜನ ಪಕ್ಕ ಕೂತ್ಕೊಳ್ಸ್ಬಿಡ್ತಾನೆ. ಸೊ ರಾಜನ ಪಕ್ಕ ಕೂತ್ಕೊಂಡು ಊಟ ಕೂತ್ಕೊಳ್ತಾರೆ. ಊಟ ಕೂತ್ಕೊಂಡು ರಾಜ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಪಂಡಿತ್ ಹೇಳ್ತಾರೆ, ಭಾಳ ತಗೊಂಡ್ಬಂದು ಭಾಳ ಸಂತೋಷ ಆಯಿತು, ಪಂಡಿತ್ ದೊಡ್ಡ ಪಂಡಿತ್ ಅಂತ ಗೊತ್ತು ರಾಜರಿಗೆ. ಸೊ ಪಂಡಿತರ ಪೇಟ ತೆಗೆದು ಕೆಳಗಿಡ್ತಾರೆ, ಆ ಪೇಟಕ್ಕೆ ಊಟ ಊಟ ಬಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಮಹಾರಾಜ ಕೇಳ್ತಾರೆ, ಏನು ಸ್ವಾಮಿ ಹೇಗೆ ಮಾಡ್ತೀರಂತ. ಅಲ್ಲ ನಿಮ್ಮ ಊರಿನ ಸಂಪ್ರದಾಯ ನಮ್ಗೆ ಗೊತ್ತಿಲ್ಲ, ಓಕೆ, ಇವತ್ತು ನನಗೆ ಊಟನೇ ಸಿಕ್ತಿರಲಿಲ್ಲ, ಈ ಪೇಟ ಹಾಕಿಕೊಂಡು ಊಟ ಸಿಕ್ಕಿದ್ದು. ಅದು ಪೇಟಕ್ಕೆ ಮೊದಲು ನಮ್ಮ ಕ್ರಮ ಅಂದರೆ ಯಾವುದಕ್ಕೆ ನಾವು ಪ್ರಾಧಾನ್ಯ ಕೊಡಬೇಕು ಅದು ಕೂಡ ಪೇಟಕ್ಕೆ ಸ್ವಲ್ಪ ಮೊದಲನೇ ಊಟ ಅಂತ. ನಮ್ಮ ಸಮಾಜ ಬಹಿರ್ಮುಖದಲ್ಲಿ ಏನಾಗುತ್ತೆ, ನಮ್ಮನ್ನು ಹೇಗೆ ಗುರುತಿಸ್ತದೆ, ನಮ್ಮ ಬಾಯಿ ಲಕ್ಷಣ ಗುರುತಿಸ್ತದೆ. ನಿಮ್ಮ ಬಣ್ಣ, ವೇಷ, ನಿಮ್ಮ ಡ್ರೆಸ್ಸು, ನಿಮ್ಮ ಅಧಿಕಾರ, ನಿಮ್ಮ ಪೊಸಿಷನ್ನು, ಅದನ್ನು ಮಾತ್ರ ಗುರುತಿಸ್ತೇವೆ. ಈಗ ವಿಕಾಸ ಅಂದರೆ ನಮ್ಮದು ಹೆಚ್ಚಿನ ಕಡಿಮೆ. ಏನು ವಿಕಾಸ? ನನ್ನ ಡಿಗ್ರಿ ಜಾಸ್ತಿ ಆಗಬೇಕು, ಏನೋ ಎಜುಕೇಷನ್ ಕ್ವಾಲಿಫಿಕೇಷನ್. ಯಾಕಂದ್ರೆ ಬೇರೆ ನೋಡ್ತಾರೆ ಎಜುಕೇಷನ್ ಕ್ವಾಲಿಫಿಕೇಷನ್, ಇವನು ಎಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ. ಇಲ್ಲ, ನನ್ನ ಕಾರ್ ನೋಡಬೇಕು, ವೆಹಿಕಲ್ ನೋಡಬೇಕು, ಯಾವ ವೆಹಿಕಲ್ ಇವ್ರು ಬರ್ತಾ ಇದ್ದಾರೆ ಅಂತ, ಇವ್ರ ಮನೆ ಹೇಗಿದೆ ಅಂತ. ಆಯ್ತಾ? ಕಡೆಗೆ ಒಬ್ಬ ಮನುಷ್ಯ ನೋಡ್ಬೇಕಾದ್ರೆ ಅವ್ರ ಹೆಂಡತಿ ನೋಡಬೇಕು. ಫಂಕ್ಷನಿಗೆ ಬಂದಾಗ ಆ ಕುತ್ತಿಗೆಯಲ್ಲಿ ಎಷ್ಟು ಕೆ ಜಿ ಬಂಗಾರ ಇದೆ ಅಂತ. ಸೊ ಕಡೆಗೆ ಅಧಿಕಾರ, ಯಾವ ಪೊಸಿಷನ್ ಇದ್ದಾರೆ ಅಂತ. ನಮ್ಮ ಒಬ್ಬ ಸ್ನೇಹಿತರು ಬಂದ್ರೆ ಅದ್ರ ಗೋಳ ಆಡ್ತಾ ಇದ್ರು, ಗೋಳೋ ಅಂತ ಹತ್ರು. ಅವರಿಗೆ 55 ವರ್ಷ. ನನ್ನ ಕ್ಲಾಸ್, ನನ್ನ ನಿಜವಾದ ಹಳದ ಕತೆ. ಪ್ರಭು ಬಹಳ ಕಷ್ಟ ಆಗ್ತಾ ಇದೆ ಅಂತ. ಏನು ಕಷ್ಟ ಆಗ್ತದೆ? ನನ್ನ ಕೆಲಸ ಹೋಗ್ತಾ ಇದೆ ಅಂತ. ಅಲ್ಲ ಸ್ವಾಮಿ, ಗೊತ್ತಲ್ಲ ನಿಮಗೆ ಸಾಫ್ಟ್ವೇರ್ ಇಂಡಸ್ಟ್ರಿ ಕೆಲಸ ಯಾವ ಬೇಗ ಹೋಗುತ್ತೆ, ಅದು ಸಮಸ್ಯೆ ಅಲ್ಲ ನನಗೆ ಅಂತ. ಮತ್ತೆ ನಾನೊಂದು ಕಾರ್ ತಗೊಂಡಿದ್ದೇನೆ, ಅದು ಲೋನ್ ಎಷ್ಟು ಸಿಗುತ್ತೆ? 24 ಲಕ್ಷ ಲೋನ್ ಅಂತ. ಅರೆ ಕಾರ್ ತಗೊಂಡಿದ್ರೆ 24 ಲಕ್ಷ ಲೋನ್ ಯಾಕೆ ತಗೊಂಡಿಯಪ್ಪ ಅಷ್ಟೆಲ್ಲ, ಯಾಕಂದ್ರೆ ಕೆಲಸ ಯಾವ ಬೇಗ ಹೋಗುದು, 24 ಲಕ್ಷ ಲೋನ್ ಕಾರ್ ಯಾಕೆ ತಗೊಂಡಿ ಅಂತ. ನಿಮ್ಗೆ ಹೇಗಿಲ್ಲ ಆಫೀಸ್ ಬಸ್ ಬರ್ತದೆ ನಿಮಗೆ, ನನ್ಗೆ ಗೊತ್ತು. ಅಲ್ಲ ಕಾರ್ ನನಗಲ್ಲ ಅಂತ. ಮತ್ತೆ ಅದಿಗೆ
ಹೆಂಡತಿಗೆ? ನನಗೆ ಗೊತ್ತು ಅವ್ರ ಮನೆ, ಅವ್ರ ಹೆಂಡತಿ ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸಿಗೆ 3 ಕಿಲೋಮೀಟರ್. ನಿನ್ನ ಹೆಂಡತಿ ಮನೆ ಹೆಂಡತಿ ಕೆಲಸ ಮಾಡ್ತಾರೆ, ಮನೆಯಿಂದ ಆಫೀಸಿಗೆ 3 ಕಿಲೋಮೀಟರ್. ಆ 3 ಕಿಲೋಮೀಟರ್ ಹೋಗಿ ಇಂಥ ಕಾರ್ ಯಾಕೆ ಬೇಕು ನಿಮಗೆ? ಅಯ್ಯೋ ಏನು ಹೇಳಿದ್ರು ಪ್ರಭು, ಮೊನ್ನೆ ಅವಳಿಗೆ ಜನರಲ್ ಮ್ಯಾನೇಜರಾಗಿ ಪ್ರಮೋಷನ್ ಸಿಕ್ತು. ಆ ಜನರಲ್ ಮ್ಯಾನೇಜರ್ ಪ್ರಮೋಷನ್ ಸಿಕ್ಕಿದ್ರೆ ಆ ಸ್ಟೇಟಸ್ಗೆ ಸರಿಯಾಗಿ ವೆಹಿಕಲ್ ಬೇಕೋ ಬೇಡ ಅಂತ. ಸೊ ನಮ್ಗೆ ಯಾವುದೇ ಕಡೆ ವಿಕಾಸ ಹೊಂದ್ತಾ ಇದ್ದೇವೆ? ನಮ್ಮ ವಿಕಾಸದ ದೃಷ್ಟಿ ಏನು? ಸೊ ಸಮಾಜ ಏನು ನೋಡ್ತಾ ಇದೆ, ಆ ಸಮಾಜಕ್ಕೆ ಸಮಾಜಕ್ಕೆ ಹೇಗೆ ನಾನು ಗೌರವ ಪಡ್ಕೋಬೇಕು, ಅದೇನು ವಿಕಾಸ? ಎಜುಕೇಷನ್ ಆಗಲಿ, ಅಧಿಕಾರ ಆಗಲಿ, ದುಡ್ಡಾಗಲಿ, ಸಂಪತ್ತಾಗಲಿ, ಮನೆ ಆಗಲಿ, ಇದು ವಿಕಾಸನೋ? ಇದು ಬಹಿರ್ಮುಖ. ಕಡೆಗೆ ಒಂದು ನಮ್ಮ ಒಳಮುಖ ಇದೆ. ಎಂತ ಒಳಮುಖ? ಸಮಾಜ ನನ್ನ ಬಗ್ಗೆ ಏನು ಹೇಳ್ತಾ ಇದೆ ಅದು ಬಾಹ್ಯಮುಖ. ನನ್ನ ಬಗ್ಗೆ ನಾನು ಏನು ಹೇಳ್ಕೊಳ್ತಾ ಇದ್ದೇನೆ ಅದು ಒಳಮುಖ. ನಮ್ಮ ಬಗ್ಗೆ ನಾವು ಏನು ಹೇಳ್ಕೊಳ್ತಾ ಇದ್ದೇವೆ, ಏನು ಹೇಳ್ಕೊಳ್ತೇವೆ ನಮ್ಮ ಬಗ್ಗೆ? ಸಮಾಜಕ್ಕೆ ಹೊಂದ್ಕೊಳ್ಳೋದು ಬಾಹ್ಯಮುಖದಲ್ಲಿ ಆಯಿತು, ಒಳಮುಖದಲ್ಲಿ ಅಯ್ಯೋ ನಾನು ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ವಿಕಾಸ ಆಗಬೇಕು. ಎಲ್ಲಿ ವಿಕಾಸ ಆಗ್ತೀರಾ? ಎಷ್ಟು ವಿಕಾಸ ಆಗ್ತೀರಾ? ಆ ಆಗಲೇ ಆಗಿದೆ 75 ಕೆಜಿ, ಇನ್ನು ಎಷ್ಟು ವಿಕಾಸ ಆಗ್ತೀರಾ? ನಾನು ಇಂಪ್ರೂವ್ ಆಗಬೇಕು. ಏನು ಇಂಪ್ರೂವ್ ಆಗಬೇಕು ನೀವು? ಅಯ್ಯೋ ನಂದ್ರೆ ಅಷ್ಟು ನೆಗೆಟಿವ್ ಕ್ಯಾರೆಕ್ಟರ್ ಇದೆ. ಅದ್ರ ನೆಗೆಟಿವ್ ನಮ್ಗೆ ಗೊತ್ತಾಗಿದೆ ಹೇಗೆ? ಸಮಾಜ ಹೇಳ್ತಲ್ಲ, ಸಮಾಜದ ದೃಷ್ಟಿಯಿಂದ ನಮ್ಗೆ ನೆಗೆಟಿವ್ ಇದೆ. ನೋಡಿ ಆ ಮನುಷ್ಯ ಇದನ್ನ ಅಷ್ಟು ಒಳ್ಳೆ ಬುದ್ಧಿವಂತ, ನಾನಷ್ಟಿಲ್ಲ, ನಾನು ಪೆದ್ದ. ಸೊ ನಾನು ನಮ್ಮ ಸ್ಟ್ಯಾಂಡರ್ಡ್ ಏನು ಸಮಾಜ ಪುರ? ನನಗೆ ಇನ್ನೂ ಇಂಪ್ರೂವ್ ಆಗಬೇಕು. ಏನು? ನನಗಿನ್ನೂ ಸ್ವಲ್ಪ ಸಂಬಳ ಜಾಸ್ತಿ ಬರಬೇಕು, ಅದಕ್ಕೆ ನನ್ನ ಇನ್ನೂ ನನ್ನ ಕೆಲಸ ಜಾಸ್ತಿ ಮಾಡಬೇಕು. ನನ್ನ ಬಗ್ಗೆ ನಾನು ಏನು ಹೇಳ್ಕೊಳ್ತಾ ಇದ್ದೇನೆ ಅದು ಒಳಮುಖ. ನಾವು ಪ್ರತಿಯೊಬ್ಬರು ಒಳಮುಖ ಮತ್ತು ಹೊರಮುಖ, ಅಂತರ್ ಒಳಮುಖ ಮತ್ತು ಬಹಿರ್ಮುಖ, ಇದಕ್ಕೆ ಎರಡಕ್ಕೋಸ್ಕರ ನಮ್ಮ ಜೀವನ ಇಡೀ ಕಳೀತಾ ಇದ್ದೇವೆ. ನಮ್ಮ ಜೀವನದ ಎಲ್ಲ ಸ್ಟೇಷನ್ಗಳು ಇಷ್ಟೇ, ಇದನ್ನು ಇಂಪ್ರೂವ್ ಮಾಡೋದೆ. ಕಡೆಗೆ ಏನು ಬೇಕು ನನಗೆ? ವಿಕಾಸ ಆಗಬೇಕು, ಎಕ್ಸ್ಪ್ಯಾನ್ಷನ್ ಆಗಬೇಕು. ನಮ್ಮ ಎಕ್ಸ್ಪ್ಯಾನ್ಷನ್ ವಿಕಾಸದ ಗುರಿ ಏನು? ನಮ್ಮ ವಿಕಾಸದ ದೃಷ್ಟಿಕೋನ ಏನು? ವಿಕಾಸದ ಮಾನ ಏನು? ಸಮಾಜ. ಸೊ ಅದಕ್ಕೋಸ್ಕರ ಒಂದೊಂದು ಮೈಲಿಗಲ್ಲು. ಓ ನನಗೆ ಪ್ರಮೋಷನ್ ಸಿಕ್ತು, ಖುಷಿ ಆಯಿತು. ನನಗೆ ವೆಹಿಕಲ್ ಬಂತು, ಖುಷಿ ಆಯಿತು. ಸೊ ನಮ್ಮ ಒಂದು ಜನರಲ್ ಡೈರೆಕ್ಷನ್ ಸಂತೋಷದ ಕಡೆಗೆ, ಆನಂದದ ಕಡೆಗೆ. ಬಟ್ ಸ್ಟೆಪ್ಸ್ ಏನು? ಎಲ್ಲಿ ಸಮಾಜದಿಂದ ಅಥವಾ ಬಾಹ್ಯದಿಂದ ರೆಕಗ್ನಿಷನ್ ಸಿಗುತ್ತೆ ಅದು ನಮಗೆ ಖುಷಿ ಕೊಡ್ತದೆ. ಒಳಮುಖ ಮತ್ತು ಪರಮುಖ. ಸೊ ನಿಮ್ಮ ಜೀವನದಲ್ಲಿ ನಾವು ವಿಕಾಸ ಆಗಬೇಕು, ಎಕ್ಸ್ಪ್ಯಾನ್ಷನ್ ಆಗಬೇಕು, ಸಂತೋಷ ಪಡಿಬೇಕು ಅಂತ ನಾವು ಮಾಡಬಾರದ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರಯತ್ನ ಅವಿರತ ಪ್ರಯತ್ನ. ಕಡೆಗೆ ಅಷ್ಟೊತ್ತಿಗೆ ಸ್ವಲ್ಪ ಮಿಡ್ಲ್ ಏಜ್ ಆಗಲಿ ಶುರು ಆಗುತ್ತೆ. ಫಸ್ಟ್ ಸಿಂಪ್ಟಮ್ ಡಯಾಬಿಟಿಸ್, ಇಲ್ಲ ಓವರ್ ವೆಯ್ಟ್. ಓಕೆ, ಈಗ ಫೋಕಸ್ ಆರೋಗ್ಯದ ಕಡೆಗೆ. ನನ್ನ ಸಿಚುವೇಶನ್ ಇಂಪ್ರೂವ್ ಮಾಡಬೇಕು, ಇದು ದುಃಖದಿಂದ ದೂರ ಆಗೋದು. ಎಲ್ಲ ಮತ್ತೆ ಎಲ್ಲರೂ ಹಾಸ್ಪಿಟಲ್ ಹೋಗಿಬಿಟ್ರೆ ಕಷ್ಟ ಆಗುತ್ತೆ. ದುಃಖದಿಂದ ದೂರ ಆಗಲಿಕ್ಕೆ ಇನ್ನೊಂದು ಪ್ರಯತ್ನ, ನನ್ನ ಆರೋಗ್ಯ ಇಂಪ್ರೂವ್ ಆಗಬೇಕು. ಕಡೆಗೆ ನನಗೆ ಇನ್ನೂ ಇಂಪ್ರೂವ್ ಆಗಬೇಕು ನಾಲೆಜು. ಆ ನಾಲೆಜ್ ಇಂಪ್ರೂವ್ ಆಗಲಿಕ್ಕೆ ಏನು ಮಾಡ್ತೇವೆ ನಾವು? ಈಗ ಪುಸ್ತಕ ಓದುವ ಅಭ್ಯಾಸ ಹೋಗ್ಬಿಟ್ಟಿದೆ ಆಯಿತಾ. ಹೆಚ್ಚಿನ ನಾಲೆಜ್ ಎಲ್ಲ ವಾಟ್ಸ್ಆ್ಯಪ್ ಮೆಸೇಜಸ್, ಸ್ವಲ್ಪ ಟಿ ವಿ, ಸ್ವಲ್ಪ ಪಾಲಿಟಿಕ್ಸ್, ಸ್ವಲ್ಪ ನ್ಯೂಸ್ ಪೇಪರ್. ನಾನು ಒಂದು ದಿವಸ ಒಂದು ಫಂಕ್ಷನಿಗೆ ಹೋಗಿದ್ದೆ.
ಆ ಫಂಕ್ಷನ್ ನನ್ನ ಎದುರುಗಡೆ ಇಬ್ಬರು ಮುದುಕರು ಕೂತ್ಕೊಂಡಿದ್ದಾರೆ, ಭಾಳ ಹೀಟೆಡ್ ಡಿಸ್ಕಷನ್ ಮಾಡ್ತಿದ್ದಾರೆ, ಎಲ್ಲ ಡಿಸ್ಟ್ರಾಕ್ಟ್ ಆಗ್ತಿದ್ದೆ, ಎಲ್ಲರಿಗೂ ಬೇರೆಯವರೆಲ್ಲ ಗಮನ ಆಕಡೆ ಹೋಗ್ತಾ ಇತ್ತು. ಇವ್ರು ಗಟ್ಟಿ ಗಟ್ಟಿ ಮಾತಾಡ್ತಿದ್ದಾರೆ, ಯಾಕಂದ್ರೆ ಒಬ್ಬರಿಗೆ ಕಿವಿ ಕೇಳೋಣ ಅಂತ ಕಾಣ್ತಾರೆ, ಗಟ್ಟಿ ಗಟ್ಟಿ ಮಾತಾಡ್ತಾರೆ, ಯಾಕೆ 87 ವರ್ಷ ಆಗಿರ್ಬೋದು. ಮಾತಾಡ್ತಿದ್ದು ಪಾಲಿಟಿಕ್ಸು, ಓಕೆ, ಆವತ್ತಿನ ಪಾಲಿಟಿಕ್ಸು. 2.5 ಗಂಟೆ ಉಳಿದ್ರಾಗ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇವ್ರ 85 ವರ್ಷ ಆದರೂ ಆ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟು. ಪಾಪ ಇವರಿಗೆ ಅವ್ರ ಪಾಲಿಟಿಕ್ಸಲ್ಲಿಲ್ಲ, ಆ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇದೆ. ಬಟ್ ಪಾಲಿಟಿಷಿಯನ್ ಕತೆ ಬೇಡ, 95 ವರ್ಷ ಆದರೂ ಕುರ್ಚಿ ಬಿಡಲ್ಲ, ತಮ್ಮ ಮಗನಿಗೆ ಬಿಡಲ್ಲ, ಬೇರೆಯವ್ರಿಗೆ ಬಿಡಲ್ಲ. ಓಕೆ, ಅಧಿಕಾರ, ಕಡೆಗೆ ಜ್ಞಾನ, ನಾಲೆಜ್. ಹೀಗೆ ನಮಗೆ ಒಂದಲ್ಲ ಒಂದು ಗುರಿ ಬರ್ತದೆ ಜೀವನದಲ್ಲಿ, ಆ ಗುರಿಯ ಹಿಂದೆ ಬೀಳ್ತೇವೆ. ಈ ಗುರಿ ಎಲ್ಲಿಂದ ಬಂತು ನಮಗೆ? ಅಂತರ್ಮುಖದಿಂದ, ಒಳಮುಖದಿಂದ, ಹೊರಮುಖದಿಂದ? ನಿಮ್ಮ ಎಲ್ಲ ಜೀವನದ ಗುರಿಗಳು ಎಲ್ಲಿಂದ ಬಂದದ್ದು? ಹೊರಮುಖದಿಂದ ಬಂದದ್ದು. ನಮ್ಮ ಡೈರೆಕ್ಷನ್ನೇ ಹೊರಮುಖ, ಆಯ್ತಾ? ಆ ಹೊರಮುಖ ಸ್ಯಾಟಿಸ್ಫೈ ಮಾಡಲಿಕ್ಕೆ ನಮ್ಮಲ್ಲಿ ಒಂದೊಂದು ಗುರಿಗಳು, ಆ ಗುರಿ ಸಿಕ್ಕಿದಾಗ ನನಗೆ ಸಂತೋಷ. ನಮ್ಮಲ್ಲಿ ಈ ದಾಹ ಯಾವಾಗಲೂ ಕಡಿಮೆ ಆಗುತ್ತೆ, ಯಾಕಂದರೆ ಆ ಸಮಾಜಕ್ಕೆ ನೀವು ಯಾವಾಗಲೂ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಏನೇ ಮಾಡ್ರಿ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಂಕರಾಚಾರ್ಯ ಒಂದ್ಸಲ ನರ್ಮದಾ ತೀರದಲ್ಲಿ ಹೋಗ್ತಾ ಇರ್ತಾರೆ, ನರ್ಮದಾ ತೀರದಲ್ಲಿ ಹೋಗ್ತಾ ಇರುವಾಗ ಒಬ್ಬ ಮುದುಕ ಕೂತ್ಕೊಂಡು 85 ವರ್ಷ ಸಂಸ್ಕೃತ ವ್ಯಾಕರಣ ಪಾಠ ಮಾಡ್ತಿದ್ದಾರೆ. ಶಂಕರಾಚಾರ್ಯ ಅವ್ರು ನೋಡಿ ಪಾಪ ಅನಿಸ್ತಾರೆ, 85 ವರ್ಷ ಆಯಿತು ಈಗ ವ್ಯಾಕರಣ ಕಲಿತಿದ್ದಾರೆ. ಅವ್ರು ಹೇಳ್ತಾರೆ, ಭಜಗೋವಿಂದಂ 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 ಮೂಢಮತೆ ಸಂಪ್ರಾಪ್ತೆಯ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ದುಃಖಂಕರಣೆ. ದುಃಖಂಕರಣೆ ಅಂದರೆ ವ್ಯಾಕರಣ, ವ್ಯಾಕರಣ ಸಂಪ್ರಾಪ್ತಿ ಸನ್ನಿಹಿತೆ ಕಾಲ ಮರಣ ಕಾಲ ಬಂದರೆ ವ್ಯಾಕರಣ ನಿಮಗೆ ಉದ್ಧಾರ ಮಾಡೋದಪ್ಪ, ಗೋವಿಂದನ ಸ್ಮರಣೆ ಮಾಡುವಂತ. ಸೊ ನಮ್ಮ ಆ ವ್ಯಾಕರಣ ಅಥವಾ ವ್ಯಾಕರಣ ಯಾಕೆ ಪುನಃ ಸಮಾಜಕ್ಕೋಸ್ಕರ? ಸೊ ನಮ್ಮ ಜೀವನ ಇಡೀ ಸಮಾಜದ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಜೀವನ ಮಾಡ್ತಿದ್ದೇವೆ. ಆದರೆ ನಮಗೆ ಒಳಗೆ ಒಂದು ಆಸೆ ಇದೆ, ನಾನು ಸಂತೋಷ ಪಡಬೇಕು, ಆನಂದ ಪಡಬೇಕು ಅಂತ. ಆನಂದ ಪಡಬೇಕು ಅಂತ ಆಸೆ ಇದೆಯಲ್ಲ, ಅದು ಹೊರಗಿಂದ ಬರ್ತಾ ಇಲ್ಲ, ಅದು ಒಳಗಿಂದ ಬರ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ? ಅದು ಅಂತರ್ಮುಖದಿಂದ ಬರ್ತಾ ಇದೆ. ಒಂದು ಬಹಿರ್ಮುಖ, ಇನ್ನೊಂದು ಒಳಮುಖ, ಇನ್ನೊಂದು ಅಂತರ್ಮುಖ. ಆದರೆ ಅಂತರ್ಮುಖ ನಾವು ಆಗುದೇ ಇಲ್ಲ, ಒಳಗಿಂದ ಯಾವ ಆಸೆ ಬರ್ತದೆ ಅಂತ ಗೊತ್ತಿಲ್ಲ. ಒಳಗಿಂದ ಏನು ಬರ್ತಾ ಇದೆ ಅಂತ ಗೊತ್ತಿಲ್ಲ, ಆದರೆ ಒಳಗಿಂದ ಏನೇನು ಬರ್ತಾ ಇದೆ ಅದನ್ನು ಹೊರಗಿಂದಕ್ಕೆ ಜೋಡಿಸ್ತಾ ಇದೆ. ಒಳಗಿಂದ ನನಗೆ ಬರ್ತಾ ಇದೆ ಭಾವನೆ ಏನು, ನನ್ನ ಪರಿಮಿತಿ ಹೋಗಬೇಕು, ನಾನು ಎಕ್ಸ್ಪ್ಯಾಂಡ್ ಆಗಬೇಕು, ನಾನು ವಿಕಾಸ ಹೊಂದಬೇಕು ಅಂತ. ಆದರೆ ಆ ವಿಕಾಸ ಹೊಂದೋದನ್ನು ಒಳಮುಖದಿಂದ ಬರ್ತಾ ಇದೆ ಅದು ಭಾವನೆ, ಒಳಮುಖದಿಂದ ಆ ಪ್ರೇರಣೆ ಬರ್ತಾ ಇದೆ ಅಂತರ್ಮುಖದಿಂದ. ಆದರೆ ನನ್ನ ಮುಖ ಏನಿದೆ ಹೊರಗಡೆ ಇದೆ, ಒಳಗೆ ತಿರುಗುವುದಿಲ್ಲ, ನಾನು ಅಂತರ್ಮುಖ ಆಗುವುದಿಲ್ಲ, ನಾನು ಬಹಿರ್ಮುಖವಾಗಿ ಆ ಪ್ರೇರೇಪಣೆಗೆ ಏನೇನು ಮಾಡ್ತಾ ಇದ್ದೇನೆ. ವಿಕಾಸ ಹೊಂದಬೇಕು, ವಿಕಾಸ ಹೊಂದಬೇಕು, ಎಷ್ಟು ವಿಕಾಸ ಆಗಬೇಕಪ್ಪ? ನಾನು ಅನಂತ ಆಗಬೇಕು. ಎಲ್ಲರೂ ಸಾಧ್ಯ ಇದೆ ನಿಮ್ಗೆ ಅನಂತ ಆಗಲಿಕ್ಕೆ ಬಾಹ್ಯ ಪ್ರಪಂಚದಲ್ಲಿ? ಯಾರಾದ್ರೂ ಬಿಡ್ತಾರ ಹೋಗಲಿ, ಆದರೆ ನಮ್ಮ ಪ್ರಯತ್ನ ಎಲ್ಲಿ ಮಾಡ್ತಿದ್ವಿ? ಹೊರಗಿನ ಪ್ರಪಂಚದಲ್ಲಿ ಅನಂತ ಆಗೋದು. ಯಾಕಂದ್ರೆ ನನಗೆ ಪರಿಮಿತಿ ಇಷ್ಟ ಇಲ್ಲ. ಹಾಗೆ ನಿಮ್ಮ ಪರಿಮಿತಿ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಪರಿಮಿತಿ? ಎಲ್ಲಿಂದ ಪರಿಮಿತಿ? ಪರಿಮಿತಿ ಎಲ್ಲಿಂದ ಬಂತಂದರೆ ಈ ದೇಹ ಅನ್ನೋದು ಪರಿಮಿತ, ದೇಹ ಅನ್ನೋದು ಪರಿಮಿತ. ದೇಹಕ್ಕೆ ಈ ದೇಹದ ಪರಿಮಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ. ಸೊ ಈ ದೇಹ ಅನ್ನೋ ಪರಿಮಿತಿ ಹೋಗಬೇಕು. ಆದರೆ ನಮ್ಗೆ ಅರ್ಥ ಆಗೋದು ಬೇರೆ, ಪರಿಮಿತಿ ಅಂದರೆ ನಾನು ಎಕ್ಸ್ಪ್ಯಾಂಡ್ ಆಗಬೇಕು ಹೊರಗಡೆ ಬಾಯ.
ದೊಡ್ಡ ಕಾರು, ದೊಡ್ಡ ಬಂಗಲೆ, ದೊಡ್ಡ ಮನೆ, ದೊಡ್ಡ ಅಧಿಕಾರ. ಪರಿಮಿತಿ ಹೋಗ್ಬೇಕಂದ್ರೆ ನಿಜ ಪರಿಮಿತಿ ಎಲ್ಲಿಂದ ಬಂತು? ಈ ದೇಹ ನಾನು ಅನ್ನುವ ಲಿಮಿಟೇಷನ್ ಇದೆಯಲ್ಲ, ದೊಡ್ಡ ಪರಿಮಿತಿ, ಬೌಂಡ್ರಿ, ಸ್ಪೇಷಿಯಲ್ ಬೌಂಡ್ರಿ. ಆಕಾಶದಲ್ಲಿ ನಾನು ಪರಿಮಿತ, ಮನಸ್ಸು ಬರ್ತದೆ. ಸೊ ದೇಹದಲ್ಲಿ ಪರಿಮಿತಿ ಇದೆ, ಆ ದೇಹದ ಪರಿಮಿತಿ ನಾನು ದಾಟಬೇಕು. ನಾನು ಅನಂತ ಆಗಬೇಕು, ಸ್ಪೇಷಿಯಲ್ ಲಿಮಿಟೇಷನ್. ಇದು ಒಂದು ಗುರಿ. ಏನಾಗಬೇಕು? ನಾನು ದೈಹಿಕ ಬಂಧನದಿಂದ ಕಳ್ಕೋಬೇಕು, ಅನಂತ ಆಗಬೇಕು. ಇದು ಮೊದಲನೇ ಗುರಿ. ಕಡೆಗೆ ಈ ದೇಹಕ್ಕೆ ಒಂದು ಹುಟ್ಟು ಸಾವು ಇದೆ, ಮುದುಕಾಗ್ತದೆ. ಹೇಗಾದರೂ ಮಾಡಿ ಈ ದೇಹವನ್ನು ಎಳಿಬೇಕು, ಅಮರ ಆಗಬೇಕು. ಅದಕ್ಕೆ ಏನೇನೋ ಮಾಡಿದ್ವಿ ಆಯಿತಾ, ಕಣ್ಣು ಕಾಣಲ್ಲ ಕನ್ನಡಕ್ಕೆ ಹಾಕ್ಕೊಂಡ್ರಿ ಆಯಿತಾ, ಹಲ್ಲು ಹೋಗ್ತಾ ಇದೆ ಸೆಕ್ಕಿಟ್ಕೊಂಡ್ರಿ, ಆದರೂ ನಮ್ಗೆ ಗೊತ್ತು ಈ ದೇಹ ಒಂದು ದಿವಸ ಉದುರಿ ಹೋಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಹೋದರೆ ಪರವಾಗಿಲ್ಲ, ಆದರೆ ನನ್ನ ಒಂದು ಕಾಪಿ ಇರಬೇಕಲ್ಲ, ಅದಕ್ಕೊಂದು ಮರಿ, ನನ್ನ ಪ್ರತಿನಿಧಿಯಾಗಿ, ನನ್ನ ಹಾಗೆ ಮೂಗಿರಬೇಕು, ನನ್ನ ಹಾಗೆ ಕಣ್ಣಿರಬೇಕು, ನನ್ನ ಹಾಗೆ ಕಿವಿ ಇರಬೇಕು, ಅದಕ್ಕೊಂದು ನನ್ನ ಮಗು ಬೇಕು. ಆ ಮಗನಿಗೋಸ್ಕರ ಎಷ್ಟೊಂದು ಪ್ರಯತ್ನ, ಬಾ 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 ಬಾ. ಓಕೆ, ಒಂದು ಮಗು ಆಗಬೇಕು ಅಂತ ಬಹಳ ಪ್ರಯತ್ನ. ಒಂದು ಮಗು, ಒಂದು ಮಗು ಅಲ್ಲ ಎರಡು ಮಗು, ಅದು ಗಂಡು ಮಗು, ಅದು ಬೇರೆ. ಸೊ ಮಾಡಿದ್ದೇ ಮಾಡಿದ್ದು ಪ್ರಯತ್ನ, ಮಗು ಆಗಬೇಕು. ಯಾಕೆ? ನಾನು ಈ ದೇಹ ಹೋಗುತ್ತೆ, ಅದು ನಾನು ಇರಬೇಕು ಅಂತ. ಎಲ್ಲಿವರೆಗೆ ಇರ್ಬೇಕ್ರಿ? ಶಾಶ್ವತ ಇರ್ಬೇಕು. ಯಾಕಂದ್ರೆ ನನ್ನ ಮಗ ಇದ್ದಾನೆ, ಅವನೊಂದು ಮಕ್ಕಳಾಗ್ತಾರೆ, ನಮ್ಮ ವಂಶ ಉದ್ಧಾರ ಆಗುತ್ತೆ, ಅಂದರೆ ಒಂದು ಕಂಟಿನ್ಯೂ ಆಗುತ್ತೆ ಅಂತ. ಹಾಂ, ಅನಂತ ಆಗಬೇಕು ಎಲ್ಲಿ? ಈ ರೀತಿ. ಅದಕ್ಕೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟಾಗ್ಬಿಟ್ಟಿದೆ? ಸೊ ಒಂದು ದೇಹದ ಲಿಮಿಟೇಷನ್ ಹೋಗಬೇಕು, ಇನ್ನೊಂದು ದೇಹ ಇದೆ ಪರವಾಗಿಲ್ಲ, ಬಟ್ ನನ್ನ ದೇಹದ ಒಂದು ಕಾಪಿ ಇರಬೇಕು. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಈಜಿಪ್ಟ್ನವರು ಪಿರಮಿಡ್ ಅಂತ ಮಾಡ್ತಾ ಇದ್ರು. ಆ ಪಿರಮಿಡಲ್ಲಿ ರಾಜನ್ನ ಸುತ್ತಿಬಿಟ್ಟು, ಅವನ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಇಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಅವನಿಗೆ 20-45 ಜನ ಕೆಲಸಗಾರ ಇರ್ತಾರೆ, ಅವ್ರನ್ನೂ ಅದು ಪಿರಮಿಡ್ ಹಾಕ್ತಿದ್ರು. ಅವನ ರಾಜ ಒಂದು 20 ಹೆಂಡತಿಯರು ಇರ್ತಿದ್ರು, ಅವ್ರನ್ನೂ ಹಾಕ್ತಾ ಇದ್ರು. ಹಾಕ್ಬಿಟ್ಟು ಪಿರಮಿಡ್ ಬಾಲ್ ಮುಗಿಸ್ತಾ ಇದ್ರು. ಯಾಕಂದ್ರೆ ರಾಜ ಸತ್ತು ಒಂದು ದಿವಸ ಅವನಿಗೆ ಜೀವಫಲ ಬಂದ್ಬಿಟ್ರೆ ಆ ಶವಕ್ಕೆ ಆಯ್ತಾ, ಅವನ ಹೆಂಡತಿ ಮಕ್ಕಳು ಸತ್ತು ಕೆಲಸಗಾರ ಬೇಕಲ್ಲ ಎಲ್ಲ ಆಯ್ತಾ. ಇನ್ನೇನು ಮಾಡ್ತಾರೆ? ದೇಹವನ್ನು ಹೂಳ್ತಾರೆ. ಹಾಗಾದ್ರೆ ಅವ್ರಿಗೆ ಸ್ವಲ್ಪ ರಿಯಲ್ ಎಸ್ಟೇಟ್ ಇರಲಿ ಅಂತ. ರಷ್ಯಾದಲ್ಲಿ $50,000 ಕೊಟ್ಟರೆ ಒಬ್ಬೊಬ್ಬರಿಗೆ ನೀವು ಹೂಳ್ಬೇಕಾಗಿಲ್ಲ ಅಥವಾ ಸುಡಬೇಕಾಗಿಲ್ಲ, ನಿಮ್ಮ ಶರೀರವನ್ನು ಡೀಪ್ ಫ್ರೀಸರ್ನಲ್ಲಿ ಇಡ್ತಾರೆ. ಇನ್ನೊಂದು 200-300 ವರ್ಷ ಆದಮೇಲೆ ಯಾವುದಾದ್ರು ಮೆಡಿಕಲ್ ಟೆಕ್ನಾಲಜಿ ಬಂದರೆ ನಿಮ್ಮ ಶರೀರ ಜೀವ ಕೊಡಲಿ, ಇದರ ಶರೀರ ಜೀವ ಕೊಡಲಿ ಅಂತ. ಅದೊಂದು ಮಮ್ಮಿಫಿಕೇಶನ್. ಸೊ ಹೇಗಾದರೂ ಮಾಡಿ ನಾನು ಅನಂತ ಕಾಲ ಜೀವನ ಮಾಡಬೇಕು. ನಾನು ದೇಹದ ಪರಿಮಿತಿ ಹೋಗಬೇಕು, ಜೀವನ ಅನಂತ ಆಗಬೇಕು. ಕಡೆಗೆ ಎಷ್ಟೇ ಮುದುಕಾದರೂ ಜ್ಞಾನದಾಹ ಹೋಗುವುದಿಲ್ಲ, ಜ್ಞಾನ ಬೇಕು. ನಮ್ಮ ಒಬ್ಬರು ಅಜ್ಜ ಇದ್ರು, ಹಿಂದೂ ನ್ಯೂಸ್ ಪೇಪರ್ ಸರ್ಸಿದ್ವಿ. ಹಿಂದೂ ನ್ಯೂಸ್ ಪೇಪರ್ ಹೆಡ್ಲೈನ್ ಡೇಟ್ ಲೈನ್ ಹಿಡಿದು ಲಾಸ್ಟ್ ಅಭಿಚೂರಿ ಕಲಂ ತನಕ ಹೋಗ್ಬೇಕು. ಆಗಿನ ಕಾಲದಲ್ಲಿ ಇನ್ನೇನು ಮಾಡ್ತಾರೆ, ಟೈಮ್ ಪಾಸ್ ಅರ್ಧ ದಿವಸ, ಆಮೇಲೆ ಅರ್ಧ ದಿವಸ ಅದನ್ನ ಡಿಸ್ಕಷನ್ ಅವರ ಇನ್ನೊಬ್ಬರೊಟ್ಟಿಗೆ. ಸೊ ಜ್ಞಾನದಾಹ ಆಯ್ತಾ. ಸೊ ಹೀಗೆ ನಮ್ಮ ದಾಹ ಯಾವಾಗಲೂ ಮುಗಿಯೋದಿಲ್ಲ, ಇದು ಯಾವಾಗಲೂ ಮುಗಿಯೋದಿಲ್ಲ. ಈ ದಾಹ ಮುಗಿಯದಿದ್ದಾಗ ಇನ್ನೊಂದು ಶರೀರ ತಗೊಳ್ತೇವೆ ಈ ದಾಹ ತೀರಿಸ್ಕೊಳ್ಳಿಕ್ಕೆ. ಇದು ಈ ಶರೀರದ ಕೆಲಸ ಮುಗೀತು, ಈ ವೆಹಿಕಲ್ ಕೆಲಸ ಆಯಿತು. ಸಾಯುವ ಕಾಲದಲ್ಲಿ ಇನ್ನೂ ದಾಹ ಮುಗ್ದಿಲ್ಲ, ಈ ದಾಹ ತೀರಿಸ್ಕೊಳ್ಳಿಕ್ಕೆ ಇನ್ನೊಂದು ಶರೀರ ಬೇಕು.
ಆಯ್ತಾ. ಆ ಇನ್ನೊಂದು ಶರೀರ ಈ ದಾಹ ತಿಳಿಸ್ಕೊಳ್ಳಿಕ್ಕೆ, ದಾಹ ಏನು, ಜ್ಞಾನ ದಾಹ, ಓಕೆ, ಸದಾಕಾಲ ಬದುಕುವ ದಾಹ ಆಯ್ತಾ, ಕಡೆಗೆ ತುಂಬ ಅಭಿವೃದ್ಧಿ ಹೊಂದುವ ದಾಹ. ಇದೆಲ್ಲಾದರೂ ಮುಗಿಯೋದಿದೆಯಾ? ನಾವು ಇದನ್ನು ಸಮಾಜದಲ್ಲಿ ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಸಮಾಜದ ಮೂಲಕ, ಅದು ಆಗುವುದಿಲ್ಲ. ಯಾಕಂದರೆ ಈ ದಾಹ ಬರ್ತಾ ಇದೆಯಲ್ಲ, ನಮಗೆ ಬಾಹ್ಯದಿಂದ ಬರ್ತಾ ಇಲ್ಲ ದಾಹ, ಬರ್ತಾ ಇದು ಒಳಗಿನ ಮುಖದಿಂದ, ಅಂತರ್ಮುಖದಿಂದ ಬರ್ತಾ ಇದೆ. ಆ ಅಂತರ್ಮುಖದ ದಾಹ ನಾವು ಬಾಹ್ಯದಲ್ಲಿ ತೀರಿಸ್ಕೊಳ್ಳಿ ಪ್ರಯತ್ನ ಮಾಡ್ತಿದ್ದೆ. ಅದಕ್ಕೆ ಮುಲ್ಲಾ ನಸರುದ್ದೀನ್ ಒಬ್ಬ ಇದ್ದ. ಆ ಮುಲ್ಲಾ ನಸರುದ್ದೀನ್ ಒಂದು ದಿವಸ, ಆ ಹಿಂದಿನ ಕಾಲದಲ್ಲಿ ರಸ್ತೆಯಲ್ಲಿ ಲೈಟ್ ಇರ್ತಿಲ್ಲ, ಇದು ಎಲೆಕ್ಟ್ರಿಕ್ ಲೈಟ್ ಇಲ್ಲ, ಲ್ಯಾಂಪ್ಸ್, ರಸ್ತೆಯಲ್ಲಿ ಏನೋ ಹುಡ್ತಾ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಬಂದರು, ಏನಪ್ಪ ಮುಲ್ಲಾ ಹುಡ್ತದೆ, ನನ್ನ ಉಂಗುರ ಕಳ್ದು ಹೋಗಿದೆ ಅಂತ ಹುಡ್ತಾ ಇದ್ದಾರೆ. ಎಲ್ಲ ಹುಡ್ತಾ ಇದ್ದಾರೆ, ಅವ್ರು ಸೇರಿದ್ರು, ಎಲ್ಲ ಹುಡುಕಿದ್ರು, ಕಾಣ್ತಾ ಇಲ್ಲ, ಸಂಜೆ ಕತ್ಲೆ ಹೋಗ್ತದೆ. ಅಲ್ಲಪ್ಪ ಉಂಗುರ ಕಳ್ಕೊಂಡದ್ದು ಎಲ್ಲಿ ಅಂತ, ಅದು ಕಳ್ಕೊಂಡದ ಮನೆಯಲ್ಲಿ, ಅದು ಇಲ್ಲೇ ಹುಡ್ತಾ ಇದೆಯಾ? ಅವ್ರಿಗೆ ಏನು ಮಾಡಿಸೋ, ಈ ಮನೇಲಿ ಲೈಟ್ ಇಲ್ಲ, ಆ ಉಂಗುರ ನನ್ನ ಮದುವೆ ಉಂಗುರ, ಎಲ್ಲರೂ ಗೊತ್ತಾಗ್ಬಿಡ್ರೆ ನಾನು ಹೆಂಡತಿ ಬೈತಾಳೆ, ಮನೆ ಹೋಗಿ ಹುಡುಗಿದ್ರೆ ಅವಳು ಬೈತಾಳೆ, ಸೊ ಹಾಗೆ ಇಲ್ಲಿ ಹುಡ್ತಾ ಇದ್ದೀನಿ ಅಂತ. ಸೊ ನಾವು ಕಳೆದುಕೊಂಡದಲ್ಲಿ ಪಡೆದುಕೊಳ್ಳುತ್ತಾ ಇರೋದೆಲ್ಲಿ, ಕಳೆದುಕೊಂಡದ್ದು ಏನು, ನಾನು ದೇಹ ಬಂಧನಕ್ಕೆ ಸಿಕ್ಕಾಕೊಂಡಿದ್ದೇನೆ, ದೇಹ ನಾನು ಅನ್ನುವ ಕಲ್ಪನೆ ಬಂದುಬಿಟ್ಟಿದೆ, ಅದು ದೇಹ ಬಂಧನ. ಮನಸ್ಸು ನಾನು ಅನ್ನೋ ಕಲ್ಪನೆ ಬಂದುಬಿಟ್ಟಿದೆ, ಅದು ಜ್ಞಾನ ಬಂಧನ. ಎಷ್ಟು ಮನಸ್ಸು ಎಷ್ಟು ತೃಪ್ತಿ ಇಲ್ಲ, ಕೊಡ್ಬೇಕು ಕೊಡ್ಬೇಕು ಕೊಡ್ಬೇಕು, ನಾನು ಶಾಶ್ವತವಾಗಿರಬೇಕು ಅನ್ನುವ ಕಲ್ಪನೆ ಇದೆ, ನಾನು ಆನಂದದ ಕಡೆ ಪಡಿಬೇಕು ಅಂತಿದೆ. ಇದು ಯಾವುದು, ಇದೆಲ್ಲವೂ ಯಾಕೆ ಬಂತು ನನಗೆ, ಈ ಆಸೆ ಯಾಕೆ ಬಂತು, ಇದು ಯಾಕೆ ಬಂತು ಅಂತ ಹೇಳಿದ್ರೆ, ಅದು ನನ್ನ ಸಹಜ ಸ್ವಭಾವ ಆಗಿದೆ ಅಂತ ಎಲ್ಲೋ ಭಾವನೆ ಇದೆ. ಆನಂದವಾಗಿರೋದು, ಸಂತೋಷವಾಗಿರೋದು ನನಗೆ ಸಹಜ ಅಥವಾ ನ್ಯಾಚುರಲ್ ಅನ್ನೋ ಭಾವನೆ ಇದೆ. ಹಾಗಿಬಿಟ್ಟು ಇನ್ನೂ ಜಾಸ್ತಿ ಆನಂದ ಬೇಕು, ಇನ್ನೂ ಜಾಸ್ತಿ ಆನಂದ ಬೇಕು, ಶಾಶ್ವತವಾಗಿರಬೇಕು ನಾನು ಅನ್ನೋ ಆಸೆ ಇದೆ, ಭಾವನೆ ಇದೆ ನಿಮ್ಮದು. ಅಂದರೆ ಅದು ಶಾಶ್ವತವಾಗಿರೋದು ನನ್ನ ಸ್ವಭಾವ ಅಂತ ಅರಿವಿದೆ, ಆದರೆ ಹುಡುಕೋದು ಎಲ್ಲೋ, ಸಮಸ್ಯೆ ಎಲ್ಲೋ ಇದೆ. ಇದಕ್ಕೆ ನಾವು ಹೇಳ್ತೇವೆ, ದೇಹ ಬಂಧನ, ಮನಸ್ಸಿನ ಬಂಧನ, ಬುದ್ಧಿಯ ಬಂಧನ. ದೇಹ ಬಂಧನದಿಂದ ಕಾಲದ ದೇಶ ಬಂಧನ, ಅಂದರೆ ದೇಶದಲ್ಲಿ ಪರಿಮಿತಿ ಆಗ್ತದೆ. ಮನಸ್ಸಿನ ಬಂಧನದಿಂದ ಕಾಲ ಬಂಧನ ಆಗ್ತದೆ, ಮನಸ್ಸು ಅಂದರೆ ಕಾಲ. ಬುದ್ಧಿಯ ಬಂಧನದಿಂದ ಜ್ಞಾನ ಬಂಧನ ಆಗ್ತದೆ, ಜ್ಞಾನದ ಲಿಮಿಟೇಷನ್. ಈ ಮೂರಕ್ಕೂ ಲಿಮಿಟೇಷನ್, ದೇಹದ ಬಂಧನ, ಮನಸ್ಸಿನ ಬಂಧನ, ಬುದ್ಧಿಯ ಬಂಧನ. ಇದಕ್ಕೆ ನಾವು ಸಮಾಜದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ನಮಗೆ ಪರಿಹಾರ ಆಗುವುದಿಲ್ಲ. ಇದಕ್ಕೆ ಪರಿಹಾರ ಆಗಬೇಕಾದ್ರೆ ಈ ಬಂಧನಕ್ಕೆ ಸಿಕ್ಕಾಕೊಂಡು ನಾನು ಯಾರು ಅಂತ ವಿಚಾರ ಮಾಡಿ, ಅದಕ್ಕೆ ರಮಣ ಮಹರ್ಷಿ ಹೇಳಿದರು, ನಾನು ಯಾರು ಅಂತ ಪ್ರಶ್ನೆ ಮಾಡಿ ಅಂತ. ಹೂ ಆಮ್ ಐ ಅಂತ, ನಾನು ಯಾರು ಅಂತ ತಿಳ್ಕೋಬೇಕು. ಆ ಯಾರು ನಾನು ಅದನ್ನು ತಿಳ್ಬೇಕು. ಅದಕ್ಕೆ ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ನಾನಾಗಬೇಕು. ಈಗ ನಾನು ನಾನಾಗಿಲ್ಲ, ಸೊ ಈಗ ನಾನು ನಾನಾಗಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಬೇಕು ಅನ್ನೋದು ಪ್ರಶ್ನೆ. ನಾನು ನಾನೇ ಆಗಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಬೇಕು ಅಂತ, ನಾನು ನಾನಾಗಬೇಕಾದ್ರೆ ಪ್ರಯತ್ನ ಮಾಡಬಾರ್ದು, ಬಿಡಬೇಕು, ಪ್ರಯತ್ನ ಬಿಡಬೇಕು. ನಾನು ಏನೋ ಆಗಬೇಕಾದ್ರೆ ಪ್ರಯತ್ನ ಮಾಡ್ಬೋದು, ನಾನು ಇದು ಪ್ರೈಮ್ ಮಿನಿಸ್ಟರ್ ಆಗಬೇಕು ತುಂಬ ಪ್ರಯತ್ನ ಮಾಡಬೇಕು, ನಾನು ಏರ್ ಪೈಲಟ್ ಆಗಬೇಕು ತುಂಬ ಪ್ರಯತ್ನ ಮಾಡಬೇಕು, ಆದ್ರೆ ನಾನು ನಾನೇ ಆಗಬೇಕಾದ್ರೆ
ಏನು ಮಾಡಬೇಕು? ಪ್ರಯತ್ನ ಮಾಡಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು? ನಾನೇ ಹೇಗೆ ತಿಳ್ಕೋಬೇಕು, ಅದಕ್ಕೆ ಜ್ಞಾನ ಅಂತ ಹೇಳೋದು. ಜೀವನದಲ್ಲಿ ಎರಡು ದಾರಿ, ಸಾಧನೆಯ ದಾರಿ ಮತ್ತು ಶೋಧನೆಯ ದಾರಿ. ಸಾಧನೆ ಅಂದರೆ ನಮ್ಮ ಹತ್ರ ಏನಿಲ್ಲ ಅದನ್ನು ಪಡೆದುಕೊಳ್ಳೋದು ಸಾಧನೆ. ನನ್ನ ಹತ್ರ ಮನೆ ಇಲ್ಲ ರೀ ಅಪ್ಪ, ಮನೆ ಕಟ್ಟಬೇಕು, ಮನೆ ಒಂದು ತಗೋಬೇಕು. ಅಯ್ಯೋ, ಬೆಂಗಳೂರಲ್ಲಿ ಮನೆ ತಗೊಂಡು ಸಾಮಾನ್ಯನಾ? ಒಂದು ಅಪಾರ್ಟ್ಮೆಂಟಿಗೆ ಒಂದೂವರೆ ಕೋಟಿ ಮನೆ ಕೊಡಬೇಕಾದ್ರೆ ನಾನು 40 ವರ್ಷ ಕೆಲಸ ಮಾಡಬೇಕು. ಸಾಧನೆ ಬೇಕು, ಯಾಕಂದರೆ ಮನೆ ನನ್ನ ಹತ್ರ ಇಲ್ಲ. ಜೀವನದಲ್ಲಿ ಏನೇ ಪಡ್ಕೋಬೇಕಾದರೂ ಸಾಧನೆ ಮಾಡಬೇಕು. ಹೌದಲ್ಲ? ಮದುವೆ ಆಗಬೇಕಾದ್ರೆ ಸಾಧನೆ ಬೇಕು. ಅಯ್ಯೋ, ಆ ಹುಡುಗಿನ ಸ್ಯಾಟಿಸ್ಫೈ ಮಾಡೋದು ಸುಲಭನಾ? ಮಕ್ಕಳಾಗಬೇಕಾದ್ರೆ ಸಾಧನೆ ಮಾಡಬೇಕು. ಜೀವನದಲ್ಲಿ ಏನೇ ಮಾಡಬೇಕಾದ್ರೂ ಸಾಧನೆ ಮಾಡಬೇಕು. ಹೌದಲ್ಲ? ಈಗ ನಮಗೆಲ್ಲೋ ಅರಿವು ಬಂತು, ಆತ್ಮವನ್ನು ಪಡ್ಕೋಬೇಕಾದ್ರೂ ನಾನು ಸಾಧನೆಯೇ ಮಾಡಬೇಕು ಅಂತ ಪುನಃ ಬಾಹ್ಯಮುಖವನ್ನು ಒಳಗೆ ಅಪ್ಲೈ ಮಾಡ್ತಿದ್ದೆ. ಬಾಹ್ಯದಲ್ಲಿ ಏನೇ ಮಾಡಬೇಕಾದ್ರೂ ಸಾಧನೆ ಮಾಡಬೇಕು. ಸೊ ಒಳಗೆ ಹೋಗಬೇಕಾದ್ರೂ ನಾನು ಸಾಧನೆ ಮಾಡಬೇಕು. ಇಲ್ಲಿ ಆಪೋಸಿಟ್, ಹೊರಗೆ ಹೋಗಬೇಕಾದ್ರೆ ನೀವು ಸಾಧನೆ ಮಾಡಬೇಕು, ಒಳಗೆ ಹೋಗಬೇಕಾದ್ರೆ ನೀವು ಸಾಧನೆ ಬಿಡಬೇಕು, ರಿಲ್ಯಾಕ್ಸ್ ಆಗಬೇಕು. ಹೊರಗೆ ನಿಮ್ಮಲ್ಲಿ ಸಾಧನೆ ಯಾವ ಬೇಕು ಏನು ಇಲ್ಲ ಅದನ್ನು ಪಡ್ಕೊಳ್ಳಬೇಕು. ಆದರೆ ಒಳಗೆ ಹೋಗಬೇಕಾದ್ರೆ, ನನ್ನನ್ನು ನಾನು ಪಡಿಬೇಕಾದ್ರೆ ಏನು ಮಾಡಬಾರ್ದು? ನಾನು ಏನು ತಪ್ಪಾಗಿ ತಿಳ್ಕೊಂಡಿದ್ದೇನೆ ಕಳ್ಕೋಬೇಕು. ಸೊ ಆತ್ಮಜ್ಞಾನ ಅಂದರೆ ಪಡೆಯುವುದಲ್ಲ, ಕಳ್ಕೊಳ್ಳೋದು. ಅದು ಶೋಧನೆ, ಆತ್ಮಜ್ಞಾನ ಶೋಧನೆ. ಬಾಹ್ಯದಲ್ಲಿ ಸಾಧನೆ. ನಾವೇನು ಮಾಡ್ತೀವಿ? ಎಲ್ಲ ಉಲ್ಟಾ ಮಾಡ್ತೀವಿ. ಅಯ್ಯೋ, ಆತ್ಮಜ್ಞಾನ ಬರಬೇಕಾದ್ರೆ ಎಷ್ಟೊಂದು ಸಾಧನೆ ಮಾಡಬೇಕಪ್ಪ, ಅಯ್ಯಯ್ಯೋ ಭಾಳ ಕಷ್ಟ ಅಂತ. ಅದು ಬಹಿರ್ಮುಖಕ್ಕೆ ಸರಿ ಬಂದ್ಬಿಟ್ಟು ನಾವು ಒಳಮುಖಕ್ಕೆ ಅಪ್ಲೈ ಮಾಡ್ತೇವೆ. ಆತ್ಮಜ್ಞಾನಕ್ಕೆ ಸಾಧನೆ ಅಲ್ಲ, ಶೋಧನೆ. ನಾನು ಯಾರು ಅನ್ನೋ ಶೋಧನೆ. ಅದಕ್ಕೆ ನಾನು ಯಾರು ಅಲ್ಲ ಅಂತ ಅದನ್ನು ಬಿಡೋದು. ಓಕೆ, ಯಾರು ಅಲ್ಲ ಬಿಡ್ತಾ ಹೋಗೋದು. ಇದು ಜ್ಞಾನದ ದಾರಿ, ಸಾಧನೆಯ ದಾರಿ ಅಲ್ಲ. ನಾನು ಏನು ಅಲ್ಲ ಅದನ್ನು ಜ್ಞಾನದಿಂದ ತಿಳ್ಕೊಂಡು ನಾನು ಯಾರು ಅಂತ ಸ್ಪಷ್ಟವಾದ ಜ್ಞಾನದಲ್ಲಿ ನಿಲ್ಲಬೇಕು. ಆ ಆತ್ಮಸ್ವರೂಪಿ ನಾನು ಅನ್ನೋದನ್ನು ಅರಿತುಕೋಬೇಕು. ಇದಕ್ಕೆ ಶೋಧನೆಯ ಮಾರ್ಗ ಸಾಧನೆಯ ಮಾರ್ಗ ಅಲ್ಲ. ಸಾಮಾನ್ಯವಾಗಿ ನಾವು ಸಾಧನೆ ಮತ್ತು ಶೋಧನೆಯನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ. ನಾನು ಯಾರು ಅಂತ ಅರ್ಥಬೇಕು. ಆ ನಾನು ಯಾರು ಅಂತ ಅರಿತುಕೊಂಡಾಗ ನನಗೆ ಪೂರ್ಣತ್ವದ ಅರಿವು ಬರ್ತದೆ. ಆಯಿತಾ? ಆ ಪೂರ್ಣತ್ವದ ಅರಿವಿನಲ್ಲಿ ಎಲ್ಲ ಪರಿಮಿತಿಗಳು ಕಳಚಿಕೊಳ್ತಾರೆ. ನಾನು ಪರಿಮಿತ, ಲಿಮಿಟೆಡ್. ನಾನು, ನನಗೆ ಸಾವು ಇದೆ. ನಾನು, ನನಗೆ ಜ್ಞಾನ ಪೂರ್ಣ ಇಲ್ಲ. ಈ ಎಲ್ಲ ಪರಿಮಿತಿಗಳು ಕಳಚಿಕೊಳ್ತಾರೆ. ನಾನು ಅನಂತ, ಅನಂತ ಎಲ್ಲ ಕಡೆ ಸರ್ವವ್ಯಾಪಿ ಅನಂತನ. ನಾನು ಆನಂದ ಸ್ವರೂಪ, ನನಗೆ ಆನಂದ ಬೇಕಾಗಿಲ್ಲ, ನಾನು ಆನಂದ ಸ್ವರೂಪ. ನನಗೆ ಜ್ಞಾನ ಬೇಕಾಗಿಲ್ಲ, ನಾನು ಜ್ಞಾನ ಸ್ವರೂಪ. ಅನಂತನು ನಾನು, ಆನಂದ ರೂಪಿ ನಾನು, ಜ್ಞಾನ ಸ್ವರೂಪಿ ನಾನು ಅಂತ ಸ್ಪಷ್ಟವಾದ ಅರಿವು ಬಂದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆಮೇಲೆ ನನಗೆ ಶರೀರ ಬೇಕಾಗಿಲ್ಲ, ಯಾಕಂದ್ರೆ ನನಗೆ ಯಾವುದು ಮತ್ತು ಯಾವ ದಾಹವೂ ಇಲ್ಲ. ಬೇರೆ ಎಲ್ಲ ದಾಹ ಕಳ್ಕೊಳ್ತದೆ, ಬೇರೆ ದಾಹ ಹೋಗ್ಬಿಡುತ್ತೆ. ಯಾಕಂದ್ರೆ ಪರಿಮಿತಿ ಇಲ್ಲ, ಆನಂದದ ಕೊರತೆ ಇಲ್ಲ, ಜ್ಞಾನದ ಕೊರತೆ ಇಲ್ಲ. ಜ್ಞಾನದ ಕೊರತೆ ಜ್ಞಾನ ಸ್ವರೂಪಿ ನಾನಾಗುತ್ತೆ. ಜ್ಞಾನ ಸ್ವರೂಪಿ ಆಗೋದಕ್ಕೂ ಜ್ಞಾನದ ದಾಹಕ್ಕೂ ವ್ಯತ್ಯಾಸ ಇದೆ. ಇದನ್ನು ಮೂರನ್ನು ಅರಿತುಕೊಳ್ಳುವುದಕ್ಕೆ
ಆತ್ಮಜ್ಞಾನ ಅಂತ ಹೇಳೋದು. ಆತ್ಮವನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ಆತ್ಮವನ್ನು ಕಾಣಲಿಕ್ಕೆ ಆಗೋದಿಲ್ಲ, ನಾನು ಆತ್ಮಸ್ವರೂಪಿ ಅಂತ ಅರಿತುಕೋಬೇಕು, ನನ್ನ ಅಜ್ಞಾನವನ್ನು ಕಳೆದುಕೊಳ್ಳಬೇಕು. ಇದಕ್ಕೆ ಸಾಧನೆ ಅಲ್ಲ, ಶೋಧನೆ ದಾರಿ, ಇದಕ್ಕೆ ಆತ್ಮವಿಚಾರ ಅಂತ ಹೇಳ್ತೇವೆ. ಆವಾಗಲೇ ಪೂರ್ಣತ್ವ ಬರ್ತದೆ. ಅದಕ್ಕೋಸ್ಕರ ಒಂದು ಶ್ಲೋಕ ಇದೆ, ಹೇಳ್ತೇನೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಅದು ಪೂರ್ಣ ಯಾವುದ್ರಿ? ಅದು ಎಲ್ಲಿದ್ರಿ? ಅದು ಯಾವುದದು? ಯಾವುದದು ಎಲ್ಲಿದೆ? ಅದು ಅದು ಯಾವುದು? ಅದು ಅಂದರೆ ನಮ್ಮ ಹತ್ರ ಯಾವುದು ಹತ್ತಿರ ಇಲ್ಲ ಅಂತ ನಾವು ಅದು ಅಂತೇಳು ಎಲ್ಲ ದೂರ ಆಗ್ಬಿಡಿದ. ಇದು ಅಂದರೆ ನಮ್ಗೆ ಹತ್ರ ಇದೆ, ಇಲ್ಲಿದೆ. ಅದು ಅಂದರೆ ಚೈತನ್ಯ, ಇದು ಅಂದರೆ ಪ್ರಪಂಚ. ಅದು ಅಂದರೆ ದಟ್. ದಟ್ ಅಂದರೆ ಯಾವುದು? ಅದು. ಅದಕ್ಕೆ ದಟ್ ಅಂತ ಹೇಳ್ತೇವೆ ನಾವು ಸಾಮಾನ್ಯಗಳು. ಅದು ಅಂತ ಹೇಳ್ತೇವೆ ಕುರ್ಚಿ, ದೂರ ಇದೆ. ಅದು ಫ್ಯಾನ್ ಅಂತ ಹೇಳ್ತೇವೆ. ದೂರ ದೂರ ಇದೆ, ಯಾವ ದೂರ ಇದೆ ಅದಕ್ಕೆ ಅದು ಅಂತ ಹೇಳ್ತೇವೆ. ನಾವು ದೂರ ಆಗ್ಬಿಟ್ಟಿದ್ದೇವೆ. ಯಾವುದಕ್ಕೆ ದೂರ ಆಗ್ಬಿಟ್ಟಿದ್ದೇವೆ? ಚೈತನ್ಯಕ್ಕೆ ದೂರ ಆಗ್ಬಿಟ್ಟಿದ್ದೇವೆ, ಅದಕ್ಕೆ ಅದು ಅಂತ ಹೇಳೋದು. ನಮ್ಮ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಹೆಸರು ಉಪಯೋಗ ಆಗೋ ಸರ ಭಾಳ ಚೆನ್ನಾಗಿ ಯೂಸ್ ಮಾಡ್ತಿದ್ರು, ಉಪಯೋಗಿಸ್ತು. ಅದು ಆಗ್ಬಿಟ್ಟು, ಅದು ದೂರ. ಯಾವುದು? ಚೈತನ್ಯ. ನಮ್ಗೆ ಹತ್ರ ಯಾವುದು? ಪ್ರಪಂಚ. ಇದು ಮೊದಲು ಅದು ಪೂರ್ಣ ಅಂತ ಹೇಳಿ. ಅದು ಅಂದ್ರೆ ಯಾವುದದು? ತತ್. ಅದು ಆಯ್ತಾ? ಪೂರ್ಣ ಅಂದ್ರೆ ಏನು? ಯಾವುದು ಪೂರ್ಣ? ಪೂರ್ಣತ್ವಕ್ಕೆ ಪೂರ್ಣತ್ವಕ್ಕೆ ಏನು ಸಂಕೇತ? ಏನ್ ಪೂರ್ಣ ಅಂದ್ರೆ ಹೇಗಿರ್ತದದು? ಪೂರ್ಣ ಅಂದ್ರೆ ಪೂರ್ಣ ಅಂದ್ರೆ ಯಾವುದಕ್ಕೆ ಯಾವ ಬಂಧನವೂ ಇಲ್ಲ ಅದು ಪೂರ್ಣ. ಪೂರ್ಣಕ್ಕೆ ನೀವು ಪಾಸಿಟಿವ್ ಡೆಫಿನೇಷನ್ ಕೊಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇನ್ಫಿನಿಟಿಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಹೇಳಕ್ಕಾಗಲ್ಲ. ಇನ್ಫಿನಿಟಿ ಅಂದ್ರೆ ಏನಂತ? ನೆಗೆಟಿವ್ ಆಗಿ ಹೇಳ್ಬೋದು. ಪೂರ್ಣತ್ವಕ್ಕೆ ಪಾಸಿಟಿವ್ ಆಗಿ ಹೇಳಕ್ಕಾಗಲ್ಲ. ಯಾವುದಕ್ಕೆ ದೇಶ ಬಂಧನ ಇಲ್ಲ, ಕಾಲ ಬಂಧನ ಇಲ್ಲ, ಮತ್ತು ಕರ್ಮ ಬಂಧನ ಇಲ್ಲ. ಯಾವುದು ಬಂಧನ ಇಲ್ಲವೋ ಅದು ಪೂರ್ಣ. ಅದು ಹೇಗಿದೆ ನಾವು ಹೇಳಕ್ಕಾಗಲ್ಲ. ಯಾವುದಕ್ಕೆ ಬಂಧನ ಇಲ್ಲೋ, ಯಾವುದು ಅನಂತ, ಅದನ್ನು ವರ್ಣನೆ ಮಾಡಲಿಕ್ಕೆ ಆಗಲ್ಲ. ಅನಂತದ ಅನಂತವನ್ನು ನಾವು ವರ್ಣನೆ ಮಾಡಲಿಕ್ಕೆ ಆಗಲ್ಲ, ಬಾಯಿಲ್ಲ, ಶಬ್ದಲ್ಲ ಆಗಲ್ಲ. ಆದರೆ ನಮ್ಗೆ ಅದು ಏನು ಇಲ್ಲ ಅಂತ ಹೇಳೋದು. ಏನು ಇಲ್ಲ ಅಂತ ಹೇಳ್ಕೋಬೋದು. ರಾಕ್ಫೆಲ್ಲರ್ ಮಗಳು, ರಾಕ್ಫೆಲ್ಲರ್ ಅಮೆರಿಕದ ದೊಡ್ಡ ಶ್ರೀಮಂತ, ಅವಳಿಗೆ ಮಗಳಿಗೊಂದು ಎಸೆ ಬರ್ಲಿಕ್ಕೆ ಹೇಳ್ತಾರೆ. ಪವರ್ಟಿ ಅನ್ನೋ ಬಗ್ಗೆ ಎಸೆ, ಬಡತನ ಅಂದ್ರೆ ಏನು ಅಂತ. ಪಾಪ ಅವಳಿಗೆ ಬಡತನ ಅಂತ ಗೊತ್ತೇ ಇಲ್ಲ. ಹುಟ್ಟಿದಾಗಿಂದೇ ಶ್ರೀಮಂತಿಗೆ ಅವಳು ಹೇಳ್ತಾರೆ, ನಮ್ಮ ಪಕ್ಕದ ಮನೆಯವನು ಬಹಳ ಬಡವ, ಅವನ ಹತ್ರ ಬರೀ 5 ರೋಲ್ಸ್ ರಾಯ್ಸ್ ಕಾರ್ ಇದೆ ಅಂತ. ಇವತ್ತು ಎಷ್ಟು ರೋಲ್ಸ್ ಕಾರ್ ರೋಲ್ಸ್ ಕಾರ್ ಇರ್ತದೆ ಅವ್ರಿಗೆ ಗೊತ್ತೇ ಇಲ್ಲ. ಅಷ್ಟೊಂದಿದೆ ಅವ್ರ ಹತ್ರ, ಬರೀ 7 ಅಂತಸ್ತಿನ ಮನೆ ಇದೆ ಅಂತ. ಅವ್ರ ಪಾಪ ಬಡವ ಅಂತ. ನಾವು ಆ ಅನಂತದ ಬಗ್ಗೆ ಹೇಳಬೇಕು, ಅನಂತದ ಬಗ್ಗೆ ಹೇಳಬೇಕಾದ್ರೆ ಆ ಅನಂತದಿಂದ ಹೇಳಿಕ್ಕೆ ಆಗೋದು ನಮಗೆ. ಏನು ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಏನು ಬಡತನ ಇಲ್ಲ ಅಂತ ಹೇಳ್ಬೋದು. ಏನಿಲ್ಲ? ದೇಶ ಬಂಧನ ಇಲ್ಲ, ಕಾಲ ಬಂಧನ ಇಲ್ಲ, ಮತ್ತೆ ಕರ್ಮ ಬಂಧನ ಇಲ್ಲ. ಅಷ್ಟೇ ಹೇಳಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಹೇಳಕ್ಕೆ ಆಗಲ್ಲ. ಅದುವೇ ಅನಂತ, ಅದುವೇ ಆನಂದ. ಅದಕ್ಕೆ ತತ್ ಅಂತ ಹೇಳಿದ್ರು ಸಂಸ್ಕೃತದಲ್ಲಿ, ದಟ್ ಅಂತ ಹೇಳಿದ್ರು. ಆಯ್ತಾ? ಆ ಪೂರ್ಣಮದ ಶಬ್ದ, ಪೂರ್ಣಮದ ಶುರುವಾಗುವುದು ಪೂರ್ಣ ಅದಹ, ಅದ್ರ ಬಗ್ಗೆ ಹೇಳಿದ್ರು. ಯಾಕೆ
ಅಲ್ಲೇ ವೇದಾಂತಲ್ಲಿ ಹೇಳ್ಕೊಟ್ರು ನಿಮಗೆ, ಅದು ತತ್ ಅದು, ಆದರೆ ಅದು ತ್ವಂ, ಅದು ನೀನು. ತತ್ ತ್ವಂ ಅಸಿ, ಅದು ಅದು, ಯಾಕದು ನಾನು ಮರ್ತೋಗ್ಬಿಟ್ಟಿದೆ ಅದು ಅಂತ. ಆಯ್ತಾ, ಅದು ಮರ್ತೋದಕ್ಕೆ ದೂರ, ಅದು ಅದು ನೀ, ಅದು ಯಾರು, ಅದು ನಾನು. ಹಾಗೆ ದೂರ ಇಲ್ಲ ನನಗೆ, ನಾನು ಎಷ್ಟು ದೂರ ನನಗೆ, ನಾನು ದೂರನೇ ಇಲ್ಲ. ಅದು ದೂರ ಅಂತ ಯಾಕೆ ಹೇಳಿದ್ರೆ, ಅದು ಅಂತ ಹೇಳಿದ್ರೆ ನನ್ನ ನನ್ನ ಕಲ್ಪನೆಯಲ್ಲಿ ನಾನು ದೂರ ಆಗಿದೆ. ಅದಕ್ಕೆ ತತ್, ಅದಕ್ಕೆ ವೇದ ಅಂತ ಹೇಳಿದರು, ತತ್ ತಮಸಿ, ನೀನು ಅದೇ ಅಂತ. ಅಲ್ಲ ಅದು ಹೇಗೆ ಹೇಳ್ದು, ನಂಗೆ ಗೊತ್ತು, ನಂಗೆ ಗೊತ್ತಿಲ್ಲ, ನಾನು ಅದೇ ಅಂತ ನಂಗೆ ಗೊತ್ತಿಲ್ಲ ಅಲ್ಲ. ಅಯ್ಯೋ ನಿಮ್ಗೆ ಯಾವಾಗಲೂ ಗೊತ್ತಿದೆಯಲ್ಲ ಅದೇ ನೀನು, ಯಾವಾಗಲೂ ನಿಮ್ಗೆ ಗೊತ್ತಿದೆ ಅದು ನೀನು. ಅದಕ್ಕೆ ಆ ತತ್ವ ಇದೆಯಲ್ಲ, ಅದಕ್ಕೆ ನಿತ್ಯ ಅಪರೋಕ್ಷ ಅಂತ ಹೇಳಿದ್ರು. ಸದಾಕಾಲ ನಿಮ್ಗೆ ಗೊತ್ತಾಗ ಒಂದೇ ಒಂದು ವಿಷಯ, ಅದು ನಾನು. ಬೇರೆಲ್ಲ ಗೊತ್ತಾಗಬೇಕಾದ್ರೆ ನೀವು ಏನಾದರೂ ಮಾಡಬೇಕು, ಅದು ನಾನು ಗೊತ್ತಾಗಬೇಕಾದ್ರೆ ನೀವು ಏನು ಮಾಡಬೇಕಾದ ಅಗತ್ಯ ಇಲ್ಲ, ಯಾಕಂದ್ರೆ ನೀನು ಸದಾ ನಾನು ಅರಿವಿದೆ, ಅದೇ ನಾನು. ಅದಕ್ಕೆ ಆತ್ಮನಿಗೆ ನಿತ್ಯ ಅಪರೋಕ್ಷ ಅಂತ ಹೇಳು. ನಿತ್ಯ ಅಪರೋಕ್ಷ ಸದಾಕಾಲ ಸರ್ವಸಾಧ ಸಿದ್ಧಿಯಾಗಿರೋದು ಆತ್ಮ, ಬೇರೆ ಯಾವುದೂ ಇಲ್ಲ. ಒಂದು ಕೋಣೆಯೊಳಗೆ ಹೋಗ್ತೀವಿ, ಕತ್ತಲೆ ಕೋಣೆಯೊಳಗೆ, ಕುರ್ಚಿ ಇದೇನಪ್ಪ, ಗೊತ್ತಿಲ್ಲ ಸ್ವಾಮಿ ಕಾಣ್ತಾ ಇಲ್ಲ. ಟೇಬಲ್ ಇದೆಯಾ, ಗೊತ್ತಿಲ್ಲ ಸ್ವಾಮಿ ಕಾಣ್ತಾ ಇಲ್ಲ. ನೀನಿದೆಯಾ, ಹೌದು ನಾನಿದ್ದೇನೆ. ಆ ನಾನು ಇದ್ದೇನೆ, ನಾನು ಮತ್ತು ಇದ್ದೇನೆ ಇರುವಿಗೆ ಇದೆಯಲ್ಲ, ಅದು ಸದಾ ಸಿದ್ಧ. ಅದಕ್ಕೆ ನಮ್ಗೆ ಯಾವ ಪ್ರೂಫು ಬೇಕಾಗಿಲ್ಲ, ಲೈಟ್ ಬೇಕಾಗಿಲ್ಲ. ನಾನು ಇದ್ದೇನೆ ಅಂತ ಅರಿವು ನನಗೆ ಸದಾ ಕಾಲ ಇದೆ. ಎಚ್ಚರದಲ್ಲಿ, ಕನಸಿನಲ್ಲಿ, ಗಾಢನಿದ್ದೆಯಲ್ಲಿ ನನ್ನ ಇರುವಿಕೆ ಸದಾ ಸಿದ್ಧ. ಅದಕ್ಕೆ ಯಾವ ಪ್ರೂಫ್ ಬೇಕಾಗಿಲ್ಲ, ನಾನು ಇಲ್ಲ ಅಂದ್ರೆ ನಮ್ಗೆ ಯಾರು ಪ್ರೂಫ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಐ ಆಮ್ ಅಂತ ಹೇಳ್ತಾರೆ. ನಾನು ಇದ್ದೇನೆ ಅಂತ ಹೇಳಿ ಐ ಆಮ್ ಅಂತ. ಈ ಐ ಆಮ್ ಶಬ್ದವನ್ನು ನಾನು ದಿನಕ್ಕೆ ಸಾವಿರ ಸಲ ಉಪಯೋಗಿಸ್ತೇನೆ. ಆ ಐ ಆಮ್ ಶಬ್ದ ನಿಜವಾಗ್ಲೂ ಏನು ಹೇಳ್ತದೆ, ಅದೇ ಆತ್ಮ. ಹತ್ತು ವರ್ಷದ ಕೆಳಗೆ ನಾನು ಮೈಸೂರಲ್ಲಿದ್ದರೆ ಸ್ವಾಮಿ, ಈಗ ಬೆಂಗಳೂರಲ್ಲಿದ್ದೇನೆ, ಮುಂದಿನ ವರ್ಷ ತುಮಕೂರಿಗೆ ಹೋಗ್ತೇನೆ. ಹೌದು, ಇದ್ದದ್ದು ಯಾರು, ನಾನು. ಈಗಿರೋದು ಯಾರು, ನಾನು. ತುಮಕೂರಿಗೆ ಹೋಗ್ತಾ ಇರೋದು ಯಾರು, ನಾನು. ಓ, ನಾನು ಬದಲಾಗಿಲ್ಲ ಈ ಹತ್ತು ವರ್ಷದಲ್ಲಿ, ಎಲ್ಲ ಬದಲಾಗಿಬಿಟ್ಟಿದೆ. ಸ್ಟಾಕ್ ಮಾರ್ಕೆಟ್ ಬದಲಾಗಿದೆ, ಬೆಂಗಳೂರು ಬದಲಾಗಿದೆ, ಮೈಸೂರು ಬದಲಾಗಿಬಿಟ್ಟಿದೆ, ತುಮಕೂರು ಬದಲಾಗಿಬಿಟ್ಟಿದೆ, ನಾನು ಬದಲಾಗಿಲ್ಲಲ್ಲ. ಇಲ್ಲಿ ನಾನು ಬದಲಾಗಿಲ್ಲ. ಅಲ್ಲ ರೀ, ಹತ್ತು ವರ್ಷಕ್ಕೆ ನೋಡಿದ್ದೆ, ನೀವು ಹತ್ರ 50 kg, ಈಗ 80 kg ಆಗ್ಬಿಡಿದಲ್ಲ, ದೇಹ ಬದಲಾಗ್ಬಿಡಿದಲ್ಲ. ಹಾ, ಅಲ್ಲ, ಮನಸ್ಸು ಬದಲಾಗ್ಬಿಡಿದಲ್ಲ. ಆವಾಗ ಸ್ವಲ್ಪ ಪೆದ್ದು ಬಿದ್ದಾಗಿದ್ರಿ, ಈಗ ಮದುವೆ ಆದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಮನಸ್ಸು ಬದಲಾಗ್ಬಿಡಿದಲ್ಲ, ಬುದ್ಧಿನೂ ಬದಲಾಗ್ಬಿಡಿದಲ್ಲ, ನಾನು ಬದಲಾಗಿಲ್ಲಲ್ಲ. ಹಾಗೆ ನಾನು ನೀವು ಹೇಳ್ತಾ ಇದ್ದೆ ಯಾರನ್ನ, ದೇಹ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ. ಹಾಗಿದ್ದರೆ ಈ ನಾನು ಅಂತ ಹೇಳಿದ್ರಲ್ಲಿ ಬದಲಾಗುವ ನಾನು ಇದೆ ಮತ್ತು ಬದಲಾಗದಿರುವ ನಾನು ಇದೆ. ಚೇಂಜಿಂಗ್ ಐ ಆ್ಯಂಡ್ ಅನ್ಚೇಂಜಿಂಗ್ ಐ, ಅರ್ಥ ಆಗ್ತಿದೆಯಾ? ಆ ಬದಲಾಗದಿರುವ ನಾನು ಇದೆಯಲ್ಲ, ಅದೇ ಆತ್ಮ. ಆ ಬದಲಾಗುತ್ತಿರುವ ನಾನು ಇದೆಯಲ್ಲ, ಅದು ಶರೀರ ಮನಸ್ಸು ಬುದ್ಧಿ. ಯಾವಾಗ ನಾನು ಬದಲಾಗುತ್ತಿರುವ ನನ್ನನ್ನು ಜೋಡಿಸ್ಕೊಳ್ತೇನೋ ಅದಕ್ಕೆ ಜೀವ ಅಂತ ಹೇಳು. ಆ ಜೀವನಿಗೆ ಆತ್ಮ ಬಹಳ ದೂರ. ಯಾಕಂದ್ರೆ ತುಮಕೂರು ಇದೆಯಾದ್ರೆ ನಾನು ಅಂದ್ರೆ ಶರೀರ, ನಮ್ಮ ಕಲ್ಪನೆಯಲ್ಲಿ ನಾನು ಅಂದ್ರೆ ಶರೀರ, ನಾನು ಅಂದ್ರೆ ಮನಸ್ಸು, ನಾನು ಅಂದ್ರೆ ಬುದ್ಧಿ. ನಿಮ್ಮ ಫ್ರೆಂಡ್ ಅಂದ್ರೆ ಯಾರು, ಕೂಡಲೇ ನೆನಪಿಗೆ ಬರೋದು ಶರೀರ. ಆಯ್ತಾ, ಶರೀರವೇ ನಾನು ಆಗ್ಬಿಟ್ಟಿದ್ದೇನೆ. ಹಾಗಿದ್ರೆ ಆ ನಾನು ನಿಜವಾದ ನಾನು ದೂರ ಆಗ್ಬಿಡ್ತು, ಯಾ ಅದು ನಾನೇ, ಅದು ದೂರ ಆಗ್ಬಿಡ್ತು. ನಿಜವಾದ ನಾನು ಅದು ತತ್ತಾಗ್ಬಿಡ್ತು, ಎಲ್ಲ ಹೋಗ್ಬಿಡ್ತು. ಶರೀರ ನಾನು ಆಗ್ಬಿಟ್ಟೆ, ನಿಮ್ಗೆ ನಾನು ಅಂತ ಕೂಡ ಕಲ್ಪನೆ ಬರೋದು ಶರೀರ, ಬೇರೆ ಯಾವುದು ಬರಲ್ಲ. ಅದಕ್ಕೆ ದೇಹಾತ್ಮ ಬುದ್ಧಿ ಅಂತ ಹೇಳೋದು.
ಈಗ ಈ ಬದಲಾಗುತ್ತಿರುವ ನಾನು ಮತ್ತು ಬದಲಾಗುತ್ತಿರುವ ನಾನು, ನೀವು ನಿಜವಾದ ನಾನು ಯಾರು? ಬದಲಾಗುತ್ತಿರುವ ನಾನು ನಿಜವಾದ ನಾನು. ಆ ನೀವು ಹೇಳೋದು ಯಾರು? ನಿಮ್ಮ ಫ್ರೆಂಡ್ ಅಂದ್ರೆ ಯಾರು? ಶರೀರ. ನಾನಂದ್ರೆ ಯಾರು? ಶರೀರ. ನಾನಂದ್ರೆ ಯಾರು? ಮನಸ್ಸು. ನಾನಂದ್ರೆ ಯಾರು? ಬುದ್ಧಿ. ಅಯ್ಯೋ ದುಃಖ ಪಡ್ತಾ ಇದ್ದೆ ನಾನು ಅಂತ ಅದು ನಾನು ಮನಸ್ಸಾಗ್ಬಿಟ್ಟೆ. ಮನಸ್ಸು ಬದಲಾಗ್ತದೆ, ಶರೀರ ಬದಲಾಗ್ತದೆ, ಬುದ್ಧಿ ಬದಲಾಗ್ತದೆ, ಆದ್ರೆ ನಾನು ಮಾತ್ರ ಬದಲಾಗ್ತಿರಲ್ಲ. ನಮ್ಗೆ ಒಳ ಗೊತ್ತು. ಏನ್ ಗೊತ್ತು? ನಾನು ಬದಲಾಗಲ್ಲ ಅಂತ ಗೊತ್ತು. ಆ ಬದಲಾಗಿರೋ ನಾನು ನಿಜವಾದ ನಾನು ಅಂತ ಗೊತ್ತಿಲ್ಲ. ಆದ್ರೆ ನಿಮಗೆ ಮಾತ್ರ ಬಂದ್ಬಿಡ್ತದು. ನೀವು ಯಾವಾಗ ಮಾತಾಡೋದು? ನಾನ್ರಿ, ನಾನೇ ರೀ ಹೋಗಿದ್ದು, ನಾನೇ ಇರುವುದು. ಈ ನಾನು ಹೋಗುವುದು ಇಲ್ಲ, ಬರುವುದು ಇಲ್ಲ. ಈ ಬದಲಾಗುತ್ತಿರುವ ನಾನು ಸದಾಕಾಲ ಎಲ್ಲಿ ಹೋಗುದೋ ಎಲ್ಲ ಬರುವುದಿಲ್ಲ. ಹೋಗ್ತಾ ಇರೋದು ಬರೋದು ಶರೀರ, ಅದು ನಾನಲ್ಲ. ಈ ನಾನು ಅನ್ನೋದ್ರೆ ನಾನು ಸೇರ್ಕೊಂಡ್ಬಿಟ್ಟಿದ್ದೇನೆ, ನಿಜವಾದ ನಾನು ಮರೆತು ಹೋಗಿದ್ದೇನೆ. ಅದಕ್ಕೆ ದತ್ತ ನಿಜವಾದ ನಾನೇ, ನಿಜವಾದ ನಾನು. ಹಾಗೆ ನಾನು ಪಡ್ಕೊಬೇಕಾದ್ರೆ ಏನ್ ಮಾಡ್ಬೇಕು? ಏನು ಮಾಡ್ಕೋಬೇಕಾಗಿಲ್ಲ. ಎಲ್ಲಿ ಹಿಮಾಲಯ ಹೋಗ್ಬೇಕು? ನಮ್ಗೆ ಆತ್ಮಜ್ಞಾನ ಅಂದ್ಕೊಂಡು ಫಸ್ಟಿಗೆ ಬರೋದು ಹಿಮಾಲಯ. ಇವನು ಬೆಂಗಳೂರು ಮತ್ತು ಲಾಲ್ ಬಾಬು ನೆನಪಿ ಬರಲ್ಲ, ಹಿಮಾಲಯ ಹೋಗ್ಬೇಕು ನಾನು ಆತ್ಮಜ್ಞಾನಕ್ಕೆ. ಅದು ನಾನು ಅಲ್ಲಿ ಕಳೆದು ಹೋಗಿದೆ. ನಾನು ಕಳೆದು ಹೋದ ಅಲ್ಲೆಲ್ಲ, ಇಲ್ಲಿ ತಲೆಯಲ್ಲಿ ಬುದ್ಧಿಯೊಳಗೆ. ಆದ್ರೆ ನಿಮ್ ಮನಸ್ಸಿನಲ್ಲಿ ಕಳೆದು ಹೋಗಿಲ್ಲ. ಅದಕ್ಕೆ ನಿಮ್ ಮನಸ್ಸು ಗ್ಯಾರಂಟಿ ಹೇಳಿದ್ರೆ ನಾನೇ ರೀ ಅಂತ, ನಾನೇ ಹೋಗಿದ್ದು, ನಾನೇ ಬರೋದು, ನಾನು ಬದಲಾಗಿಲ್ಲ ಮನಸ್ಸು ಹೇಳ್ತದೆ. ಆದ್ರೆ ಬುದ್ಧಿಯಲ್ಲಿ ಸ್ವಲ್ಪ ಉಲ್ಟಾ ಹೋಗಿರ್ತದೆ. ನಾನು ಅಂದ್ಕೊಳ್ಳ ಮನಸ್ಸು ಅಂತ ಹೇಳ್ತಾರೆ, ನಾನು ಅಂದ್ಕೊಳ್ಳ ಬುದ್ಧಿ ಅಂತ ಹೇಳ್ತು. ಸೊ ಹೀಗೆ ಆ ತತ್ ತಮಸಿ, ನೀನು ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಇದು ಬದಲಾಗ್ತಾ ಇದೆ. ಆ ಬದಲಾಗದಿರೋ ನಾನು ನಿಜವಾದ ನೀನು. ಇದು ಯಾರಿಗೆ ಹೇಳ್ಕೊಡ್ಬೇಕು? ನಿಮಗೆ ಗೊತ್ತಿದ್ದೆ, ನಿಮ್ ಕನ್ಫ್ಯೂಷನ್ ಇದೆ. ಶರೀರ ಮನಸ್ಸು ಬುದ್ಧಿ ಒಳಗೆ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಿ. ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರ? ಯಾಕೆ? ನಿಮ್ಮ ಮನಸ್ಸು ಬಹಿರ್ಮುಖ. ಸಮಾಜ ನಿಮ್ಮನ್ನು ಗುರುತಿಸ್ತಿರೋದು ಮನಸ್ಸು ಬುದ್ಧಿ ಶರೀರದಿಂದ. ಆಯ್ತಾ? ಬಹಿರ್ಮುಖ ಆದದ್ದಕ್ಕೆ ನಿಮಗೆ ತಪ್ಪು ಕಲ್ಪನೆ ಇದೆ, ಶರೀರ ಮನಸ್ಸು ಬುದ್ಧಿ ನಾನು ಅಂತ. ಅಂತರ್ಮುಖ ಆದ್ಕೂಡ ಅರಿವಾಗುತ್ತೆ, ಶರೀರ ಮನಸ್ಸು ಬುದ್ಧಿ ನಾನಲ್ಲ, ಅದು ಸಮಾಜಕ್ಕೆ ಉಪಯೋಗಕ್ಕಿರೋ ಒಂದು ಸಾಧನ, ವೆಹಿಕಲ್. ವೆಹಿಕಲ್ ನಾನಲ್ಲ, ಆ ವೆಹಿಕಲ್ಲಿ ವೆಹಿಕಲ್ಗೆ ಚೈತನ್ಯ ಕೊಡುವಂತ ನಾನು ನಿಜವಾದ ನಾನು ಅಂತ. ಈ ನಾನು ಪೂರ್ಣನು, ಈ ನಾನು ಲಿಮಿಟೇಷನ್ ಇದೆ. ಅದು ಮುದುಕನೇ ಆಗಿಲ್ಲ ರೀ ಅಪ್ಪ. ನಿಮ್ಗೆ ಆಯ್ತು ಈಗ 50 ವರ್ಷ, ನಾನು ಮುದುಕ ಆಯ್ತಾ? 80 ವರ್ಷ ಆಯ್ತು, ನಾನು ಮುದುಕ ಆಗಲಿಲ್ಲ. ನಾನು ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಆ ನಿಜವಾದ ನಾನು ಯಾವ ಬದಲಾವಣೆ ಇಲ್ಲ. ಕಾಲದಲ್ಲಿ ಪರಿಮಿತಿ ಇಲ್ಲ. ಆ ನಾನು, ನೀವು ನಾನು ಅಂತ ಹೇಳ್ತೀರಾ, ಅವರು ನಾನು ಅಂತ ಹೇಳ್ತಾರೆ, ಅಮೆರಿಕದಲ್ಲಿ ನಾನು ಅಂತ ಹೇಳ್ತಾರೆ, ಆಫ್ರಿಕಾದಲ್ಲಿ ನಾನು ಅಂತ ಹೇಳ್ತಾರೆ, ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ದೇಹದೊಟ್ಟಿಗೆ. ಬಟ್ ಹೇಳೋದು ನಾನು ಒಂದೇ. ಹಾಗೆ ಎಷ್ಟು ನಾನು ಇದೆ? ಆ ಒಂದೇ ನಾನು ಸರ್ವವ್ಯಾಪಿ, ಎಲ್ಲ ಕಡೆ ಇದೆ. ಆ ಒಂದೇ ನಾನು ಸರ್ವಾಂತರ್ಯಾಮಿ, ಎಲ್ಲರೂ ಇದೆ. ಯಾವುದು ಸರ್ವವ್ಯಾಪಿ? ಅದಕ್ಕೆ ದೇಶದ ಪರಿಮಿತಿ ಇಲ್ಲ. ಯಾವ ನಾನು? ಈ ಕಾಲದ ಪರಿಮಿತಿ ಇಲ್ಲ, ಅದು ನಾನು. ಕರ್ಮ ಬಂಧನ ಇಲ್ಲ ನಾನಿಗೆ. ನಿಮಗೆ ಶರೀರ ನಾನು, ಮನಸ್ಸಿನ ನನಗೆ ಕರ್ಮ ಬಂಧನ ಇದೆ. ಏನ್ರಿ ಇದು ಕರ್ಮ? ನೋಡಿ, ನಾಳೆ ಒಂದ್ಸಲ ಹೆಂಡತಿಗೆ ಬೈರಿ, ಒಂದು ವಾರ ಊಟ ಸಿಗಲ್ಲ, ಅದು ಕರ್ಮಫಲ. ಅದು ನಾವಾಗೇನಾಯ್ತು? ಏನೂ ಆಗಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ಕರ್ಮ ಬಂಧನ ಇಲ್ಲ, ದೇಶ ಬಂಧನ ಇಲ್ಲ, ಕಾಲ ಬಂಧನ ಇಲ್ಲ, ಅದು ನಾನು. ಅದನ್ನು ಪಡ್ಕೋಬೇಕಾದ್ರೆ ಏನು ಸಾಧನ ಮಾಡ್ಬೇಕು ನೀವು? ಸುಮ್ಮನೆ ಕೂತ್ಕೋಬೇಕು? ಅದಕ್ಕೆ ರಮಣ ಮಹರ್ಷಿಗಳು ಹೇಳಿದ್ರು, ಬಹಳ ಹೇಳಿದ್ರು, ಸಿಂಪಲ್ ಆಗಿ ಹೇಳ್ಬಿಟ್ರು, ನಾನು ಯಾರು ತಿಳ್ಕೊಳಪ್ಪ ಅಂತ. ಆಯ್ತಾ? ನಮಗೇನು ಗೊತ್ತಾ, ಒಂದು ಸಾಧನೆ.